ವೆರಿಕೋಸ್ ವೈನ್ಸ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಯಾಕೆ ಆಗ್ತದೆ ಅಂದ್ರೆ, ವೆರಿಕೋಸ್ ವೈನ್ಸ್ ಅಂದ್ರೆ ಇದೊಂದು ಕಾಯಿಲೆನ ಅಥವಾ ನಮ್ಮ ದೇಹದಲ್ಲಿ ಯಾವ ರೀತಿಯಾದ ಕಾಣಿಸ್ಕೊಳ್ಳುವಂತ ಒಂದು ಸಮಸ್ಯೆ ಇದು ಅಂತ ಯೋಚನೆ ಮಾಡ್ತಿರ್ತೀರಾ. ಇದೆಲ್ಲದಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಕೇರ್ ಹೋಮಿಯೋಪತಿಯ ತಜ್ಞರಾಗಿರುವಂತ ಡಾಕ್ಟರ್ ವಿದ್ಯಾ ಅವರು. ಎಸ್ ಇವ್ರ ಜೊತೆ ನೀವು ಮಾತಾಡಬೇಕಾಗಿದ್ದಲ್ಲಿ ಖಂಡಿತವಾಗ್ಲೂ ನೀವು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತ ಸಂಖ್ಯೆಯನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 0804339333. ಇದು ನೀವು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ಮಾತಾಡಬೇಕಾಗಿರುವಂತ ಸಂಖ್ಯೆ ಆಗಿದೆ. ಇನ್ನು ಡಾಕ್ಟರ್ನ ನೇರವಾಗಿ ಬೀಟ್ ಮಾಡಬೇಕು, ಒಂದು ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ನಾನು ಕಾರ್ಯಕ್ರಮದಲ್ಲಿ ನಂಬರ್ ಅನ್ನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತ ಡಾಕ್ಟರ್ ವಿದ್ಯಾ ಅವ್ರನ್ನ ಬರ್ ಮಾಡ್ಕೊಡೋಣ, ಬನ್ನಿ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವೆರಿಕೋಸ್ ವೈನ್ ಸಮಸ್ಯೆಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಹೇಳಿ, ವೆರಿಕೋಸ್ ವೈನ್ಸ್ ಅಂದ್ರೆ ಏನು ಅಂತ? ಸೊ ಇವತ್ತಿನ ವಿಷಯವಾಗಿ ನಾವು ತಗೊಂಡಿರೋದು ವೆರಿಕೋಸ್ ವೈನ್ಸ್. ವೆರಿಕೋಸ್ ವೈನ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ವೆರಿಕೋಸ್ ವೈನ್ಸ್ ಅಂತಂದ್ರೆ ಇಟ್ಸ್ ಕಾಲ್ಡ್ ಅ ಡೈಲೇಟೆಡ್ ವೈನ್ಸ್ ಅಥವಾ ಎಂಗಾರ್ಜ್ಡ್ ವೈನ್ಸ್ ಅಥವಾ ತಿರುಚಿರುವ ರಕ್ತನಾಳಗಳು ಅಂತ ಕೂಡ ಹೇಳ್ಬೋದು. ಇವು ಯಾರಲ್ಲಿ ತುಂಬಾ ಕಾಣಿಸ್ಕೊಳತ್ತೆ? ಕಮಾನ್, ಲೆಟ್ಸ್ ಸಿ ದ ಕಾಸಸ್. ಫಸ್ಟ್ ಕಾಸಸ್ ಅಂತ ಬಂದಾಗ ತುಂಬಾ ಕಾಮನ್ ಆಗಿ ಯಾರು ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಾರೋ ಅಥವಾ ತುಂಬಾ ಹೊತ್ತು ಕೂತು ಕೆಲಸ ಮಾಡ್ತಾರೋ ಅವರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳತ್ತೆ. ಸಾಮಾನ್ಯವಾಗಿ ವೆರಿಕೋಸಿಟಿಲಿ ಏನಾಗತ್ತೆ ಅಂತ ನೋಡೋಣ. ಓಕೆ, ನಮ್ಮ ಬಾಡಿನಲ್ಲಿ ಜನರಲ್ ಆಗಿ ನಮ್ಮ ದೇಹದಲ್ಲಿ ಎರಡೂ ತರದ ರಕ್ತನಾಳಗಳು ಇರ್ತವೆ. ಒಂದು ಆರ್ಟ್ರೀಸ್ ಅಂತ ಕರಿತೀವಿ, ಇನ್ನೊಂದನ್ನ ವೈನ್ಸ್ ಅಂತ ಕರಿತೀವಿ. ಈ ವೆರಿಕೋಸಿಟಿ ಅನ್ನೋದು ವೈನ್ಸ್ ಅಲ್ಲಿ ಎಫೆಕ್ಟ್ ಆಗುವಂತಹದ್ದು. ವೈನ್ಸ್ ನ ರಚನೆಯನ್ನು ನೋಡಿದಾಗ ಅದರಲ್ಲಿ ಕವಾಟಗಳು ಅಂತ ಇರುತ್ತೆ, ಅಥವಾ ವಿ ಕಾಲ್ ಇಟ್ ಅಸ್ ವಾಲ್ವ್ಸ್ ಆರ್ ಲೀಫ್ಲೆಟ್ಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಅಸ್. ಇದು ವಾಲ್ವ್ಸ್ ಏನಪ್ಪ ಮಾಡುತ್ತೆ ಅಂತಂದ್ರೆ, ರಕ್ತವನ್ನು, ಅಶುದ್ಧ ರಕ್ತವನ್ನು ಕಾಲಿನಿಂದ ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಪುಷ್ ಮಾಡ್ಲಿಕ್ಕಂತಹದ್ದು ಇದು ಕವಾಟಗಳು ಮಾಡ್ತಾ ಹೋಗುತ್ತೆ. ವೆರಿಕೋಸಿಟಿಯಲ್ಲಿ ಏನಾಗತ್ತೆ ಅಂತಂದ್ರೆ, ಹೃದಯದಿಂದ ಕಾಲಿಗೆ ರಕ್ತ ಸಂಚಾರ ಆಗ್ತಾ ಇರತ್ತೆ. ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಯಾವಾಗ ಇದು ಮತ್ತೆ ಕಾಲಿನಿಂದ ನಮ್ಮ ಹೃದಯಕ್ಕೆ ಬಂದ್ ಆಗಲ್ವೋ ಅಥವಾ ಅಲ್ಲಿ ಯಾವಾಗಲೂ ಸಮಸ್ಯೆ ಆದರೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ವೆರಿಕೋಸಿಟಿ ಅನ್ನೋದು ಇಟ್ ಇಸ್ ಕಾಮನ್ಲಿ ಸೀನ್ ಇನ್ ವೈನ್ಸ್. ಯಾವಾಗ ನಮ್ಮ ಕಾಲಿನಿಂದ ಹೃದಯಕ್ಕೆ ರಕ್ತ ಅನ್ನೋದು ಸಂಚಾರಣೆ ಆಗೋದಿಲ್ವೋ, ಕಡಿಮೆ ಆಗತ್ತೋ, ಆ ಒಂದು ಸನ್ನಿವೇಶದಲ್ಲಿ ಕಾಮನ್ ಆಗಿ ವೆರಿಕೋಸಿಟಿ ಅನ್ನೋದು ನೋಡ್ತಾ ಹೋಗ್ತೀವಿ. ಓಕೆ, ಎಸ್. ವೆರಿಕೋಸ್ ವೈನ್ ಸಮಸ್ಯೆ ಅಂದ್ರೆ ಏನು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ನಮ್ಮ ದೇಹದಲ್ಲಿ ರಕ್ತದ ಸಂಚಲನೆ ಯಾವಾಗ ಸರಿಯಾಗಿ ಆಗೋದಿಲ್ವೋ, ಸೊ ಆಗ ನಮ್ಗೆ ವೆರಿಕೋಸ್ ವೈನ್ಸ್ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾ ಇದಾರೆ. ಸೊ ವೆರಿಕೋಸ್ ವೈನ್ ಸಮಸ್ಯೆಯಿಂದ ಯಾರಾದ್ರೂ ಬರಳ್ತಿದ್ರೆ ಈ ಕೂಡಲೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ಡಾಕ್ಟರ್ ಒಂದಿಗೆ ಮಾತಾಡಿ. ಇನ್ನು ಡಾಕ್ಟರ್, ನೀವು ಹೇಳಿದ್ರಿ, ಸೊ ಯಾರು ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಿರ್ತಾರೋ, ಸೊ ಅವ್ರಿಗೆ ಅತಿ ಹೆಚ್ಚಾಗಿ ಈ ಸಮಸ್ಯೆನ ನಾವು ನೋಡ್ತೀವಿ ಅಂತ. ಸೊ ಬೇರೆ ಯಾವೆಲ್ಲ ಮೆಡಿಕಲಿ ಅಥವಾ ನಾನ್ ಮೆಡಿಕಲಿ ರೀಸನ್ಸ್ ಇಂದ ವೆರಿಕೋಸ್ ವೈನ್ ಸಮಸ್ಯೆಗಳು ಬರ್ಬೋದು ಅಂತ? ಅದೇ, ಆಸ್ ಐ ಟೋಲ್ಡ್ ಯು, ಪ್ರೊಲಾಂಗ್ ಸಿಟ್ಟಿಂಗ್ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಅ ಲಾಂಗ್ ಟೈಮ್ ಇಸ್ ಮೋಸ್ಟ್ ಕಾಮನ್ ಕಾಸ್. ಆ್ಯಂಡ್ ಯಾರೆಲ್ಲ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಸೇ ಸಿವಿಲ್ ಇಂಜಿನಿಯರ್ಸ್ ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಿರ್ತಾರೆ, ಆ್ಯಂಡ್ ಟೈಲರ್ಸ್ ತುಂಬಾ ಹೊತ್ತು ನಿಂತು ಸ್ಟಿಚ್ ಮಾಡ್ತಾ ಇರ್ತಾರೆ, ಆ್ಯಂಡ್ ಟ್ರಾಫಿಕ್ ಮೆನ್ ತುಂಬಾ ಹೊತ್ತು ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಕಾಮನ್ ಆಗಿ ಇವರಲ್ಲೆಲ್ಲ ನೋಡ್ತಾ ಹೋಗ್ಬೋದು. ಇವನ್ ಕಂಡಕ್ಟರ್ಸ್, ಫಾರ್ ಸೇ ಫಾರ್ ಕಂಡಕ್ಟರ್ಸ್, ಸೇಲ್ಸ್ ಮೆನ್ ಆಗಿರ್ಬೋದು, ಟೀಚರ್ಸ್ ಎಸ್ಪೆಷಲಿ. ಇವತ್ತಿನ ಜನರೇಷನ್ ಮೋ ಕಾಮನ್ ವಿ ಸೀಟ್ ಇನ್ ಐಟಿ ಪ್ರೊಫೆಷನಲ್ಸ್. ಯಾಕೆಪ್ಪ ಅಂತಂದ್ರೆ ತುಂಬಾ ಹೊತ್ತು ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಫಿಸಿಕಲ್ ಆಕ್ಟಿವಿಟಿ, ದೈಹಿಕ ಚಟುವಟಿಕೆ ಅನ್ನೋದೇ ತುಂಬಾನೇ ಕಡಿಮೆ ಆಗ್ತಾ ಇದೆ. ಸೊ ವಿ ಕಾಮನ್ಲಿ ಸೀ ದಿಸ್ ವೆರಿಕೋಸಿಟಿ ಅನ್ನೋದು ಈ ಇತ್ತೀಚೆ ಜನರೇಷನ್ ಅಲ್ಲಿ ಐಟಿ ಪ್ರೊಫೆಷನಲ್ ಅಲ್ಲಿ ಮೋರ್ ಕಾಮನ್ ಆಗಿ ನೋಡ್ತಾ ಬರ್ತೀವಿ. ಓಕೆ, ಎಸ್. ಇನ್ನು ಇದ್ರ ಜೊತೆಯಲ್ಲಿ ಈ ವೆರಿಕೋಸ್ ವೈನ್ ಸಮಸ್ಯೆ ಅಂತ ಬಂದ್ರೆ, ಸೊ ಇದಕ್ಕೇನಾದ್ರು ಏಜ್ ಗ್ರೂಪ್ ಅಂತ ಏನಾದ್ರು ಇಂಥ ವಯಸ್ಸಿನಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ, ಸೊ ಇಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಅಂದ್ರೆ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ನೋಡಬಹುದು ಅಂತ? ಹಿಂದಿನ ಕಾಲದಲ್ಲಿ ದಟ್ ಇಸ್ ಸೇ 10 ಇಯರ್ಸ್ ಬ್ಯಾಕ್ ಅಂತ ನೋಡ್ಬೇಕಿದ್ರೆ ಮೋರ್ ಕಾಮನ್ ಇಟ್ ವಾಸ್ ಸೀನ್ ಓನ್ಲಿ ಆಫ್ಟರ್ 40s ಅಥವಾ 60 ಇಯರ್ಸ್ ಆದ್ಮೇಲೆ ಬರ್ತಾ ಇತ್ತು. ಬಟ್ ಇವತ್ತಿನ ಜನರೇಷನ್ ಅಲ್ಲಿ, ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ, ಸೆಡೆಂಟರಿ ಲೈಫ್, ಫಾಸ್ಟ್ ಫುಡ್, ಫಾಸ್ಟ್ ಲೈಫ್ ಇರೋದ್ರಿಂದ ಕಾಮನ್ಲಿ ಐ ಟಿ ಪ್ರೊಫೆಷನಲ್ಸ್ ಹೂ ಆರ್ ಅಟ್ ಲೀಸ್ಟ್ 20 to 20 ಏಜ್ ಇಂದ ಸ್ಟಾರ್ಟ್ ಆಗ್ತಿದೆ, ಮೋ ಕಾಮನ್ಲಿ ಸೀನ್ ಇನ್ 30 ಇಯರ್ಸ್. ಯಾರಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಳತ್ತೆ ಅಂತಂದ್ರೆ ಫೀಮೇಲ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾಕೆ ಅಂತ ಬಂದ್ರೆ, ಅಗೇನ್ ಹಾರ್ಮೋನ್ ಫ್ಲಕ್ಚುಯೇಷನ್ಸ್, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂಡ್ ಮೋರ್ ಓವರ್ ಸ್ತ್ರೀಯರಲ್ಲಿ ಇಫ್ ಯು ಸಿ ಮೀನ್ಸ್ ಪ್ರೆಗ್ನೆನ್ಸಿ, ಗರ್ಭಾವಸ್ಥೆಯ ಸಮಯದಲ್ಲಿ ಕೂಡ ಈ ಒಂದು ಸಮಸ್ಯೆ ಬರ್ತಾ ಇರತ್ತೆ. ಯಾಕೆ ಅಂತ ನೋಡಿದ್ರೆ, ಮಗುವಿನ ಭಾರ, ಮಗುವಿನ ತೂಕ ಸೆಕೆಂಡ್ ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗೆ ಬ್ಲಡ್ ವಾಲ್ಯೂಮ್ ಅನ್ನೋದು ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ ಒಂದ್ ಸಮಯ ಪ್ರೆಗ್ನೆನ್ಸಿ ಅನ್ನೋ ಟೈಮಲ್ಲಿ. ಈ ಒಂದ್ ಟೈಮಲ್ಲಿ ಏನಾಗತ್ತೆ ಅಂತಂದ್ರೆ, ಅದೇ ಮಗುವಿನ ಭಾರ ಯಾವಾಗ ಕಾಲ್ ಮೇಲೆ ಬೀಳತ್ತೋ ಅಲ್ಲಿರುವ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದ್ದಲ್ಲಿ ಅಲ್ಲಿರುವ
ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗಿ ಅಲ್ಲಿ ಗಂಟು ಗಂಟು ಕಾಣಿಸ್ಕೊಳ್ಳೋದು ಅಥವಾ ಬಾರ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು ಇವನ್ನೆಲ್ಲ ನೋಡ್ತಾ ಹೋಗ್ತೀವಿ. ಓಕೆ, ಎಸ್ ವೀಕ್ಷಕರೇ, ಸೊ ವರಿಕೋಸ್ ವೇನ್ಸ್ ಸಮಸ್ಯೆ ಬಗ್ಗೆ ಮಾಹಿತಿನ ನೀವು ಪಡ್ಕೊಳ್ತಾ ಇದ್ದೀರಾ. ಇನ್ನು ನಾನು ಈಗಲೇ ಹೇಳಿದ್ದೆ, ಸೊ ಕಾರ್ಯಕ್ರಮಕ್ಕೆ ಕರೆನ ಮಾಡಿ ಮಾತಾಡ್ಬೋದು ಅಂತ. ಇಲ್ಲ, ಕಾರ್ಯಕ್ರಮದಲ್ಲಿ ಕರೆ ಸಿಗ್ತಿಲ್ಲ ನಮ್ಗೆ, ಟ್ರೈ ಮಾಡ್ತಿದೀವಿ ನಾವು, ಬಟ್ ನನಗೆ ವರಿಕೋಸ್ ವೇನ್ ಸಮಸ್ಯೆ ಬಂದಿದೆ, ನಾನು ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೋಬೇಕು, ವೀಕೆರ್ ಹೋಮಿಯೋಪತಿಗೆ ಹೋಗಿ ಅಂತ ನೀವು ಯೋಚನೆ ಮಾಡ್ತೀರಿ, ಖಂಡಿತ ನೀವು ಹೋಗ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂಥ ನಂಬರ್ಗೆ ಕರೆನ ಮಾಡೋದು. ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂಥ ಸಂಖ್ಯೆ 8444045095 ಈ ನಂಬರ್ಗೆ ಕರೆಯನ್ನ ಮಾಡ್ಕೊಳ್ಳಿ. ಸೊ 8447440995 ಈ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ದಲ್ಲ. ಸೊ ನಿಮ್ಗೆ ಒಂದು ಬ್ರಾಂಚ್ ಎಲ್ಲಿದೆ, ಸೊ ನಿಮ್ಮ ಮನೆಗೆ ಯಾವ ಹತ್ರದಲ್ಲಿ ಬ್ರಾಂಚ್ ಇದೆ ಅದನ್ನು ತಿಳ್ಕೊಂಡು ನೀವು ಡಾಕ್ಟರ್ನ ಮೀಟ್ ಮಾಡ್ಬೋದು. ಅಥವಾ ರಿಪೋರ್ಟ್ಸ್ ಏನಾದರೂ ಇದ್ದಲ್ಲಿ ಅದೆಲ್ಲವನ್ನೂ ತಗೊಂಡು ಹೋದಾಗ ಸಮ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ. ಇನ್ನು ಈ ಒಂದು ವರಿಕೋಸ್ ವೇನ್ ಸಮಸ್ಯೆಯಲ್ಲಿ ಸೊ ವಿಧಗಳು ಅಥವಾ ಸ್ಟೇಜಸ್ ಅಂತ ಏನಾದರೂ ಇದೆಯಾ ಅಂತ ಡಾಕ್ಟರ್? ಯಾ, ಸಿ ದ ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳಕ್ ಇರ್ಬೇಕಿದ್ರೆ ಈಗಿನ ಕಾಲದಲ್ಲಿ ಒಬೆಸಿಟಿ ಅನ್ನೋದಕ್ಕೊಂಡ ಸ್ಥೂಲಕಾಯ ಬೊಜ್ಜುತನ ಅಂತ ಹೇಳ್ಬೋದು. ಯಾವಾಗ ನಮ್ಮ ಮೈಯಲ್ಲಿ ಬೊಜ್ಜುತನ ಜಾಸ್ತಿ ಆಗುತ್ತೋ, ತೂಕ ಜಾಸ್ತಿ ಆಗುತ್ತೋ, ಅವಾಗ ನಮ್ಮ ಕಾಲುಗಳ ಮೇಲೆ ಭಾರ ಬಿದ್ದು ಅಗೇನ್ ರಕ್ತ ಸಂಚಾರ ಅನ್ನೋದು ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ವೆರಿಕೋಸಿಟಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ, ತುಂಬಾ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡಿದ್ರೆ ಮೀನ್ಕಂಡದ ಭಾಗದಲ್ಲಿ, ಡಿಪೆಂಡೆಂಟ್ ಪಾರ್ಟ್ಸ್ ಅಲ್ಲಿ, ಎಸ್ಪೆಷಲಿ ಲೋವರ್ ಲಿಮ್ಸ್ ಅಂತ ಹೇಳ್ಬೋದು, ಕಾಲುಗಳಲ್ಲಿ ಏನಾಗತ್ತೆ ಅಂತಂದ್ರೆ ಯಾವಾಗ ಭಾರ ಆಗುತ್ತೋ ಅಲ್ಲಿರುವ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿ ಆಗಿ ಅಲ್ಲಿ ಡೈಲೇಷನ್ ಆಫ್ ದ ವೇನ್ಸ್, ಸರ್ಕ್ಯುಲೇಷನ್ ಇಂಪೇರ್ ಆಗೋದು, ಇವನ್ನೆಲ್ಲ ನೋಡ್ತಾ ಹೋಗ್ಬೋದು. ಓಕೆ, ಹೇಳಿ ಡಾಕ್ಟರ್. ಇದ್ರ ಜೊತೆಯಲ್ಲಿ ಈ ಒಂದು ವೆರಿಕೋಸ್ ಸಮಸ್ಯೆ ಅಂತಂದ್ರೆ, ಸೊ ನೀವು ಹೇಳಿದ್ರಿ ಇನ್ನು ಎಷ್ಟೋ ಜನಕ್ಕೆ ವೆರಿಕೋಸ್ ವೇನ್ ಸಮಸ್ಯೆ ಬಂದಿದೆ ಅಂತಾನೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಯಾವೆಲ್ಲ ಸಿಂಪ್ಟಮ್ಸ್ ಅನ್ನ ನೋಡಿದಾಗ ಅವರು ವೆರಿಕೋಸ್ ವೇನ್ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಬಹುದು ಅಂತ ಡಾಕ್ಟರ್? ಯಾ, ವೆರಿಕೋಸ್ ವೇನ್ಸ್ ಅಲ್ಲಿ ಏನ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದ್ರೆ, ಜೇಡು ಬಲೆ ಕಟ್ಟಿರೋ ಹಾಗೆ ಯು ಕೆನ್ ಸೂಪರ್ಫಿಷಿಯಲ್ ವೇನ್ಸ್ ಡೈಲೇಟ್ ಆಗಿರತ್ತೆ. ಕಾಮನ್ಲಿ ಸೀನ್ ಮೀನ್ ಕಂಡ ಭಾಗದಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತಾ ಹೋಗ್ಬೋದು. ಅಂಡ್ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ನೆಗ್ಲೆಕ್ಟೆಡ್ ಡಿಸೀಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ, ನೋವು ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ದೇರ್ ಇಸ್ ಓನ್ಲಿ ಗ್ರೀನಿಶ್ ಡಿಸ್ಕಲರೇಷನ್ ಆಗ್ಲಿ ಅಥವಾ ಬ್ಲೂಸ್ ಡಿಸ್ಕಲರೇಷನ್, ಕಪ್ಪು ಕಲೆಗಳು, ಓನ್ಲಿ ಸ್ವೆಲ್ಲಿಂಗ್ ವಿಲ್ ಬಿ ದೇರ್. ನೋವು ಆಗ್ಲಿ ಅಥವಾ ನಿಂಗೆ ಎಳೆತ ಆಗ್ಲಿ ಅದು ಕಾಣಿಸ್ಕೊಳ್ಳೋದಿಲ್ಲ. ಇಟ್ ಕಮ್ಸ್ ಇನ್ ಸೆಕೆಂಡ್ ಸ್ಟೇಜಿಗೆ ಬಂದಾಗ ನೋವು ಮತ್ತೆ ಎಳೆತ, ಒಂದ್ ಎರಡ್ ಹೆಜ್ಜೆ ಕೂಡ ಇಡ್ಲಿಕ್ಕೆ ಆಗಲ್ಲ ಅಂತ ಪೇಷಂಟ್ಸ್ ಕ್ಲಾಸಿಕಲ್ ಆಗಿ ಹೇಳ್ತಾರೆ. ಓಕೆ, ಇದರ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಮೊದಲನೆಯ ಕಾಲರ ಪ್ರಸ್ತುತವಾಗಿದ್ದಾರೆ, ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಮಾತಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ ಅಂತ, ಬ್ಯಾಂಗ್ಳೂರ್ ಇಂದ ಕಾಲ್ ಮಾಡ್ತಿರೋದು. ಓಕೆ ಭೂಮಿಕಾ ಅವರ, ವೆರಿಕೋಸ್ ವೇನ್ ಸಮಸ್ಯೆ ಯಾರಿಗಿದೆ? ಮಾ, ನಮ್ಮ ಆಂಟಿಗಿದೆ ಮೇಡಮ್. ಹೌದಾ? ಅವರ ವಯಸ್ ಎಷ್ಟು? 36. ಮಾತಾಡಿ ಡಾಕ್ಟರ್ ಹತ್ರ. ಹಲೋ ಭೂಮಿಕಾ ಅವರೇ, ಹೇಳಿ ಮಾ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ಮಾ, ಏನ್ ತೊಂದರೆ ಆಗ್ತಿದೆ ಮಾ? ಅದು ತುಂಬಾ ಊದ್ಕೊಳ್ಳುತ್ತೆ ಮೇಡಮ್ ಕಾಲು. ಯಾವಾಗ ಮಾ ಜಾಸ್ತಿ ಊತ ಕಾಣಿಸ್ಕೊಳ್ಳೋದು? ಈ ಕೆಲಸ ತುಂಬಾ, ಅವರು ಹಳ್ಳಿಲಿ ಕೆಲಸ ಮಾಡೋದು. ಓಕೆ, ಅದು ಕೆಲಸ ಜಾಸ್ತಿ ಆದಂಗೆ ತುಂಬಾ ಕಾಲು ಊದ್ಕೊಳ್ಳುತ್ತೆ, ಆಮೇಲೆ ನೋವು ತುಂಬಾ ಬರುತ್ತೆ. ಈ ತರ ಗ್ರೀನಿಶ್ ಡಿಸ್ಕಲರೇಷನ್ ಏನಾದ್ರು ಅಥವಾ ತಿರುಚುರು ರಕ್ತನಾಳಗಳು ಏನಾದ್ರು ಕಾಣಿಸ್ಕೊಳ್ಳುತ್ತಾ? ಉಬ್ಬಿರು ರಕ್ತನಾಳಗಳು ಕಾಲಲ್ಲಿ ಗ್ರೀನ್ ಗ್ರೀನ್ ಅಲ್ಲಿ ಅದು ನರ್ವ್ಸ್ ಗ್ರೀನ್ ಆಗ್ಬಿಡುತ್ತೆ, ಫುಲ್ ಡಾರ್ಕ್ ಗ್ರೀನ್ ಅಲ್ಲಿ. ಓಕೆ, ಎಲ್ಲಾದ್ರೂ ತೋರಿಸ್ಕೊಳ್ಳೋದಿರ ಮುಂಚೆ? ತೋರಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆ ಮಾ, ನೀವು ಈ ಪರೀಕ್ಷೆಗೆಲ್ಲ ಏನಾದ್ರು ಮಾಡ್ಕೊಂಡಿದ್ದೀರಾ ಮುಂಚೆ ಇದ್ರ ಸಲುವಾಗಿ? ಇಲ್ಲ ಇಲ್ಲ ಮೇಡಮ್. ಓಕೆ ಮಾ, ಹಂಗಾದ್ರೆ ನಮ್ಮ ಶಾಖೆಗೆ ಒಂದ್ಸತಿ ಭೇಟಿ ನೀಡಿ, ನಾವು ಹೇಳ್ತೀವಿ ಹೆಂಗ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾವು ಹೇಳ್ತೀವಿ. ಓಕೆ ಮ್ಯಾಮ್. ಓಕೆ ಮಾ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನು ನೀವು ವೀಕೆರ್ ಹೋಮಿಯೋಪತಿಗೆ ಹೋಗಿ ಒಂದು ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೋಬಹುದು. ಇನ್ಮೇಲ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಆಲ್ರೆಡಿ ಲೇಟ್ ಆಗಿದೆ, ಬಿಕಾಸ್ ನೀವೇ ಹೇಳಿದಿರೋ ಹಾಗೆ. ಸೊ ಅವರು ತುಂಬಾನೇ ಕೆಲಸ ಮಾಡ್ತಿರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಹಂಗಾಗಿ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಷ್ಟು ಬೇಗ ವೀಕೆರ್ ಹೋಮಿಯೋಪತಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ತಗೊಳ್ಳಿ. ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತ ಸ್ಕ್ರಾಲ್ ನಂಬರ್ ಸ್ಕ್ರಾಲ್ ಮೇಲೆ ಹೋಗ್ತಾ ಇದೆ. 8444045095 ಈ ನಂಬರ್ಗೆ ಕರೆ
ಸರ್ವೇಯನ್ನ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಿಮಗೆ ಬ್ರಾಂಚ್ ಇರ್ಬೋದು ಎಲ್ಲಿ ಅಂತ ಹೇಳ್ತೀನಿ. ಸೊ ಬೆಂಗಳೂರಿನಲ್ಲಿ ಎರಡು ಬ್ರಾಂಚ್ ಇದೆ, ಜಯನಗರ್ ಹಾಗೂ ಮಲ್ಲೇಶ್ವರಂನಲ್ಲಿ. ಇಷ್ಟೇ ಅಲ್ಲದೆ ಹುಬ್ಳಿ ಹಾಗೂ ಮೈಸೂರಲ್ಲಿ ಕೂಡ ಬ್ರಾಂಚಸ್ ಇದೆ ವೀಕ್ಷಕರೇ. ಸೊ ನಿಮಗೆ ಯಾವ ಊರಿನಲ್ಲಿ ಇರುವಂತಹ ಬ್ರಾಂಚ್ ಹತ್ರ ಆಗುತ್ತೋ ಸೊ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ಮೀಟ್ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಎಸ್ ಡಾಕ್ಟರ್, ಸೊ ನೀವು ಹೇಳ್ತಾರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ ಗಳನ್ನ ನಾವು ನೋಡಿದಾಗ ವೆರಿಕೋಸ್ ವೇನ್ ಸಮಸ್ಯೆನೆ ಬಂದಿದೆ ಅಂತ ತಿಳ್ಕೋಬಹುದು ಅಂತ ಹೇಳಿದ್ವಿ. ಸೊ ಅದ್ರ ಬಗ್ಗೆ ಕಂಟಿನ್ಯೂ ಮಾಡಿ. ಸೆಕೆಂಡ್ ಸ್ಟೇಜ್ ಅಂತ ಬಂದಾಗ ನೋವು ಭಾರ ಆಗೋದು, ಹೇಳ್ತಾ ಬರೋದು, ರಾತ್ರಿಯಲ್ಲಿ ಜಾಸ್ತಿ ಕಾಣಿಸ್ಕೊಳತ್ತೆ. ಈ ಒಂದು ನೋವು ಅನ್ನೋದು ರಾತ್ರಿನಲ್ಲಿ ಜಾಸ್ತಿ ಕಾಣಿಸ್ಕೊಳತ್ತೆ. ಯಾಕಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ನಿಲ್ಲಾಗ್ತಾ ಹೋಗುತ್ತೆ, ಆವಾಗ ಈ ರಕ್ತ ಸಂಚಾರ ಅನ್ನೋದು ಇಂಪೇರ್ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ರಕ್ತ ಸಂಚಾರ ಆಗ್ತಾನೆ ಇರುತ್ತೆ, ಬಟ್ ನೈಟ್ ಅಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಆವಾಗ ನೋವು ಜಾಸ್ತಿ ಕಾಣಿಸ್ಕೊಳತ್ತೆ. ಅಂಡ್ ಕಾಲು ಎಸ್ಪೆಷಲಿ ಕ್ಲಾಸಿಕಲ್ ಸಿಂಪ್ಟಮ್ ಅಂತ ಹೇಳ್ಬೇಕಂದ್ರೆ ಹೆವಿನೆಸ್ ಅಲಾಂಗ್ ವಿತ್ ಏಕಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ಬೋದು. ಒಂದು ಎರಡು ಹೆಜ್ಜೆ ಕೂಡ ಇಡ್ರಿಕ್ ಆಗದೆ ಇರೋದು ಇಸ್ ಅ ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ವೆರಿಕೋಸ್ ವೇನ್ಸ್. ಮತ್ತೊಬ್ರು ಕಾಲ್ ಸಿದ್ಧವಾಗಿದ್ರೆ ನೋಡೋಣ, ತದನಂತರ ಡಾಕ್ಟರ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋಣ ಅಂತ ಹೇಳ್ತಾ. ಕಾಲರ್ ಹಲೋ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುದೀಪ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮುದ್ದೇಬಿಯ. ಯಾರಿಗಿದೆ ವೆರಿಕೋಸ್ ವೇನ್ ಸಮಸ್ಯೆ? ನಮಗಾಯ್. ಓಕೆ, ತಮ್ಮ ಏಜ್ ಹೇಳಿ ಸರ್. ಏಜ್ 28. ಮಾತಾಡಿ ಡಾಕ್ಟರ್ ಹತ್ರ. ಹಲೋ ಹೇಳಿಪ್ಪ, ಏನಾಗ್ತಿದೆ? ಮೇಡಮ್ ನಮ್ಗೆ ಹೊಟ್ಟೆ ನೋವು. ಏನಕ್ಕೆ? ಎಲ್ಲಾದ್ರೂ ಬೇರೆ ಎಲ್ಲಾದ್ರೂ ಊಟ ಮಾಡಿದ್ರಪ್ಪ? ಬೇರೆ ಇರ್ಲಿಲ್ಲ. ಓಕೆ, ಏನ್ ಏನ್ ಸಮಸ್ಯೆಪ್ಪ, ಏನಾಗ್ತಿದೆ ಆಕ್ಚುಲಿ, ಎಲ್ಲಿ ಯಾವಾಗ ಹೊಟ್ಟೆ ನೋವುತ್ತಾ ಇದೆ ಅಂತ ಹೇಳಿ. ಮೇಡಮ್ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಬೇಕು ನೀವು. ಹಲೋ. ಓಕೆ, ಕರೆ ಕಟ್ ಆಗಿದೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೆರಿಕೋಸ್ ವೇನ್ಸ್ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ವಿ. ಸೊ ವೆರಿಕೋಸ್ ವೇನ್ ಸಮಸ್ಯೆ ಇದ್ದವರು ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ಡಾಕ್ಟರ್ನಿಗೆ ಮಾತಾಡಿ. ಇನ್ನು ಬೇರೆ ರೀತಿಯ ಸಮಸ್ಯೆಗೂ ಖಂಡಿತವಾಗ್ಲೂ ನಿಮ್ಗೆ ವೀಕೇರ್ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಸಿಗತ್ತೆ. ಬಟ್ ಅದಕ್ಕೆ ನೀವು ನೇರವಾಗಿ ಭೇಟಿಯನ್ನ ನೀಡಿ ಅಪಾಯಿಂಟ್ಮೆಂಟ್ ತಗೋಬೇಕಂತ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ನೋವು ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ನಿಮ್ಗೆ ಟ್ರೀಟ್ಮೆಂಟ್ ಸಿಗತ್ತಾ ಇಲ್ವಾ ಅಂತ ತಿಳ್ಕೊಂಡು ಖಂಡಿತ ನೀವು ಅಲ್ಲಿ ಹೋಗಿದಾಗ ನಿಮ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಟ್ರೀಟ್ಮೆಂಟ್ ಎರಡೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾ. ಎಸ್ ಡಾಕ್ಟರ್ ಹೇಳಿ, ಸೊ ಎರಡನೇ ಸ್ಟೇಜ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಸೊ ಇನ್ನೆಷ್ಟು ಸ್ಟೇಜಸ್ ಅನ್ನ ನಾವು ನೋಡ್ತೀವಿ ಅಂತ? ಸೆಕೆಂಡ್ ಸ್ಟೇಜ್ ಅಲ್ಲಿ ನೋವು ಕಾಣಿಸ್ಕೊಳತ್ತೆ ಅಂತ ಹೇಳಿದ್ವಿ, ವಿಪರೀತ ನೋವು ಕಾಣಿಸ್ಕೊಳತ್ತೆ. ಒಂದ್ ಎರಡು ಹೆಜ್ಜೆ ಕೂಡ ಇಡ್ಲಿಕ್ಕೆ ಆಗದೆ ಇರೋದು ಕಾಮನ್ ಆಗಿ ನೋಡ್ತಾ ಹೋಗ್ತೀವಿ. ಅಂಡ್ ಎರಡನೇ ಸ್ಟೇಜ್ ಅಲ್ಲೂ ನೀವು ಒಂದು ಡಾಕ್ಟರ್ನ ಭೇಟಿ ಮಾಡಿದೆ, ಟ್ರೀಟ್ಮೆಂಟ್ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ದೆ ಹೋದ್ರೆ ಇಟ್ ಮೈ ಲೀಡ್ ಇನ್ ಟು ಕಾಂಪ್ಲಿಕೇಶನ್ಸ್. ಕಾಂಪ್ಲಿಕೇಶನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಟರ್ವಿನಸ್ ಪ್ರೆಷರ್ ಜಾಸ್ತಿಯಾಗಿ, ವೀನಸ್ ಎಕ್ಸಿಮಾ ಅನ್ನೋದು ಜಾಸ್ತಿ ಆಗುತ್ತೆ. ಅಲ್ಲಿರೋ ಚರ್ಮ ಏನಿರುತ್ತೆ, ಕಾಲಿನ ಮೇಲಿರೋ ಚರ್ಮ ಬ್ಲ್ಯಾಕ್ ಆಗಿ ಟರ್ನ್ ಆಗೋದು, ಕಪ್ಪು ಕಲೆಗಳಾಗೋದು, ಅಲ್ಲಿ ಜಾಸ್ತಿ ನವೆ ಬರೋದು, ಅಲ್ಸರ್ ಆಗಿ ಟರ್ನ್ ಆಗೋದು. ಅದು ಅಲ್ಸರ್ ಎಸ್ಪೆಷಲಿ ಇಫ್ ಇಟ್ ಇಟ್ ಇಸ್ ಅಲಾಂಗ್ ವಿತ್ ಡಯಾಬಿಟೀಸ್ ಅಂತಂದ್ರೆ ಇಟ್ ವೆರಿ ಡಿಫಿಕಲ್ಟ್ ಟು ಕ್ಯೂರ್, ತುಂಬಾನೇ ಕಷ್ಟ ಆಗುತ್ತೆ. ಶುಗರ್ ಏನಾದ್ರೂ ಇದ್ರೆ ಆ ಗಾಯ ಅನ್ನೋದು ವಾಸಿ ಆಗೋದು ತುಂಬಾನೇ ಟೈಮ್ ತಗೊಳತ್ತೆ. ಸೊ ಇಟ್ ಇಸ್ ಬೆಟರ್, ನಾನು ವೀಕ್ಷಕರಿಗೆ ಏನ್ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾವುದೇ ಕಾಯಿಲೆ ಇರಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಂದು, ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲಿ ಬಂದು ತೋರಿಸ್ಕೊಂಡ್ರೆ ವಿ ಕ್ಯಾನ್ ಹೆಲ್ಪ್ ಯು ಔಟ್. ತುಂಬಾ ಬೇಗನೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿರುವಂತ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಅನ್ನೋದು ಕೊಡ್ತಾ ಹೋಗ್ತೀವಿ. ಎಸ್, ಮತ್ತೊಬ್ರು ಕಾಲ್ ಸಿದ್ಧವಾಗಿದ್ರೆ ನೋಡೋಣ ಅವ್ರು ಏನು ಪ್ರಶ್ನೆನ ಕೇಳೋದಕ್ಕೆ ಕಾಯ್ತಿದ್ದಾರೆ ಅಂತ. ಹಲೋ. ಹಲೋ ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ, ತಮ್ಮ ಹೆಸರು? ಸುಜಾತ. ಸೋನಾ. ಸೋನಾ, ಓಕೆ. ಸೋನಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಸೋನಾ ಅವರೇ, ವೆರಿಕೋಸ್ ವೇನ್ ಸಮಸ್ಯೆ ಯಾರಿಗಿದೆ ಮಾ? ನಿಮ್ ತಾಯಿಗೆ. ಓಕೆ, ಅವ್ರ ವಯಸ್ಸು ಎಷ್ಟು ಮಾ? ಮಾತಾಡಿ, ಏನ್ ಸಮಸ್ಯೆ ಇದೆ ಹೇಳಿ ಡಾಕ್ಟರ್ ಹತ್ರ. ಹಲೋ. ಹಲೋ ಹೇಳಿ ಮಾ, ಏನ್ ತೊಂದರೆ ಆಗ್ತಿದೆ ಹೇಳಿ ಮಾ. ಹೇಳಿ. ನೈಟ್ ಟೈಮ್ ತುಂಬಾ ನೋವು ಆಗ್ತಿದ್ಯಾ? ಇದಕ್ ಸಲುವಾಗಿ ಬೇರೆ ಎಲ್ಲಾದ್ರೂ ತೋರಿಸ್ಕೊಂಡಿದ್ದೀರಾ ಮಾ? ಇದ್ರ ಸಲುವಾಗಿ ಬೇರೆ ಎಲ್ಲಾದ್ರೂ ತೋರಿಸ್ಕೊಂಡಿದ್ದೀರಾ? ರಿಪೋರ್ಟ್ಸ್ ಏನಾದ್ರೂ ಮಾಡಿದ್ದೀರಾ ಮಾ? ಓಕೆ, ಡಾಪ್ಲರ್ ಸ್ಕ್ಯಾನ್ ಅಂತ ಒಂದು ಬರುತ್ತೆ, ಅದನ್ನ ಮಾಡಿಕೊಂಡು ನಮ್ಮ ಬ್ರಾಂಚ್ಗೆ ಒಂದ್ಸತಿ ಭೇಟಿ ಮಾಡಿ ಮಾ, ರಿಪೋರ್ಟ್ಸ್ನ ತಗೊಂಡು. ಜೊತೆನಲ್ಲಿ ಮ್ಯಾನೇಜ್ಮೆಂಟ್ ಮನೆಯಲ್ಲೇ ಮಾಡ್ಕೊಬೇಕಾಗಿರುತ್ತೆ. ಒಂದು ಸ್ವಲ್ಪ ಕಾಲು ಎತ್ತರದಲ್ಲಿ ಇಟ್ಕೋಬೇಕು, ಹಾಗೆ ಬಿಸಿ ನೀರು ಹಾಕಬಾರ್ದು. ಇವನ್ನೆಲ್ಲ ಮ್ಯಾನೇಜ್ಮೆಂಟ್ ಕಡೆ ಬಂದಾಗ ನಾನು ಹೇಳ್ತೀನಿ. ಸೋನಾ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿಸ್ತಿದ್ಯಾಮ್ಮ?
ಕಾರ್ಯಕ್ರಮದಲ್ಲಿ ಸಮಯದ ಅಭಾವ ಇರೋದ್ರಿಂದ ಸಾಕಷ್ಟು ಪ್ರಶ್ನೆಗಳಿಗೆ ಕಾರ್ಯಕ್ರಮದ ಉತ್ತರವನ್ನು ನೀಡೋದಕ್ಕೆ ಆಗೋದಿಲ್ಲ. ಸೊ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಕಾನ್ಫಿಡೆಂಟ್ ಆಗಿ ಕಾಲ್ ಮಾಡಿ, ಅಂದ್ರೆ ನಿಮ್ಮ ಪ್ರಶ್ನೆ ಏನಿದೆ, ನಿಮ್ಮ ತಾಯಿಗಾಗಿರ್ಬೋದು, ತಂದೆ ಆಗಿರ್ಬೋದು, ಯಾರಿಗಾಗಿರ್ಬೋದು, ಏನ್ ಸಮಸ್ಯೆ ಆಗ್ತಿದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಏನನ್ನ ಪಡ್ಕೋಬೇಕು ಅನ್ಕೊಂಡಿದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಕರೆನ ಮಾಡಿ ಡಾಕ್ಟರ್ಗೆ ಮಾತಾಡಿ. ಮತ್ತೊಮ್ಮೆ ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತಹ ನಂಬರ್ ವಿ ಕೇರ್ ಹೋಮಿಯೋಪತಿದು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 8444749995 8444049495 ಇದು ವಿ ಕೇರ್ ಹೋಮಿಯೋಪತಿಯ ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತಹ ನಂಬರ್. ಇನ್ನು ಶಾಖೆಗಳ ವಿಚಾರಕ್ಕೆ ಬಂದ್ರೆ ಬೆಂಗಳೂರಿನಲ್ಲಿ ಎರಡು ಬ್ರಾಂಚ್ ಇದೆ, ಒಂದು ಮಲ್ಲೇಶ್ವರಂನಲ್ಲಿದೆ, ಮತ್ತೊಂದು ಜಯನಗರಲ್ಲಿದೆ. ಅಷ್ಟೇ ಅಲ್ಲದೆ ಹುಬ್ಳಿಯಲ್ಲಿ ಹಾಗೂ ಮೈಸೂರಲ್ಲಿ ಕೂಡ ನಿಮ್ಗೆ ವಿ ಕೇರ್ ಹೋಮಿಯೋಪತಿಯ ಬ್ರಾಂಚ್ ಸಿಗುತ್ತೆ ಅಂತ ಹೇಳ್ತಾ ಕರೆ ಸಿದ್ಧವಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್, ತಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಭದ್ರಾವತಿ. ಭದ್ರಾವತಿಯಿಂದ. ವರಿಕೋಸ್ ವೇನ್ ಸಮಸ್ಯೆ ಯಾರಿಗಿದೆ ಸರ್? ನನಗೆ ಮೇಡಮ್. ನಿಮ್ಗೆ ಇದೆ? ತಮ್ಮ ವಯಸ್ಸು? ನನಗೆ 52 ಮೇಡಮ್. ಈಗ 52. ಹಾ, ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ನಮಸ್ಕಾರ ಮೇಡಮ್. ನಮಸ್ತೆ ಪಾ, ಹೇಳಿ ಪಾ, ಏನ್ ತೊಂದ್ರೆ ಆಗ್ತಿದೆ ಮೇಡಮ್? ಈಗ ನನಗೆ ವರಿಕೋಸ್ ಅಂದ್ರೆ ಬಲಗಾಲಲ್ಲಿ. ಓಕೆ, ಗಣಿತ ಗಂಟ್ಲು ತರ ಆಗ್ಬಿಟ್ಟಿದೆ. ಓಕೆ, ನಿಮ್ ಆಕ್ಯುಪೇಷನ್ ಏನ್ ಸರ್, ಏನ್ ಕೆಲಸ ಮಾಡ್ತೀರಾ? ನಾನು ಫಸ್ಟ್ ಒಂದು 15 ವರ್ಷ ಬಸ್ ಅಲ್ಲಿ ಕೆಲಸ ಮಾಡಿದೆ. ಓಕೆ, ಅದು ನಿತ್ಕೊಂಡು ಹೋಗೋದು, ನಿತ್ಕೊಂಡ್ ಬರೋದು. ಅದೇ ಅದೇ, ಅದರಿಂದನೇ ಪ್ರಾಬ್ಲಮ್ ಶುರು ಆಗಿದೆ. ಇವಾಗ ಏನ್ ಸ್ಟಾಪ್ ಮಾಡಿದೀರಾ ಅಥವಾ ಈ ತರದ ಕಂಟಿನ್ಯೂ ಮಾಡಿ? ನಿಲ್ಬಿಡಿ, ಈಗ 5 ವರ್ಷ ಆಯ್ತು ಮೇಡಮ್, ಹೋಗ್ತಾ ಇಲ್ಲ ಬಸ್ಸಿಗೆ. ಓಕೆ ಮೇಡಮ್, ಇಲ್ಲಿ ಏನಾಯ್ತು ಅಂದ್ರೆ, ಈಗ ನನಗೆ 6 ತಿಂಗಳಿಂದ ಈ ಸಮಸ್ಯೆ. ಓಕೆ, ಈಗ ಏನಾಗಿದೆ ಅಂದ್ರೆ, ಹೇಳಿ ಹೇಳಿ, ಬಲ್ಗಾಲ್ ಹೆಬ್ಬಳ್ಳಲ್ಲಿ ಗಾಯ ಆಗ್ಬಿಟ್ಟಿದೆ. ಓಕೆ, ಅದು ವಾಸಿ ಆಗ್ತಾ ಇಲ್ಲ. ಶುಗರ್ ಏನಾದ್ರೂ ಇದೆಯಾ ಸರ್ ನಿಮಗೆ? ಡಯಾಬಿಟಿಸ್ ಇದೆಯಾ? ಇದೆ ಇದೆ. ಓಕೆ ಸರ್, ಫಸ್ಟ್ ನಾವು ಶುಗರ್ ಟ್ರೀಟ್ಮೆಂಟ್ ಕೊಟ್ಟು ಅದಾದ್ಮೇಲೆ ನಿಮ್ ವರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಿರತ್ತೆ. ನಮ್ಮ ಹತ್ರ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗೋ ಮೆಡಿಸಿನ್ಸ್ ಇದೆ. ಡಯಾಬಿಟಿಸ್ ಬೇಗನೆ ಕಂಟ್ರೋಲ್ ಆಗುತ್ತೆ, ಜೊತೆ ಜೊತೆನೆ ಅಲ್ಲಿ ವರಿಕೋಸ್ ವೇನ್ಸ್ ಕೂಡ ಸಾಲ್ವ್ ಮಾಡಕ್ ಸಾಧ್ಯ ಇದೆ. ಸೊ ಹತ್ರಗೆ ಇರೋ ಬ್ರಾಂಚಸ್ ಭೇಟಿ ನೀಡಿ, ಖಂಡಿತವಾಗ್ಲೂ ವಿ ಕ್ಯಾನ್ ಹೆಲ್ಪ್ ಔಟ್ ಅಂತ ಹೇಳ್ತೀನಿ. ಓಕೆ ಸರ್, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಭದ್ರಾವತಿಯಿಂದ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ರೆ. ಸೊ ಬೆಂಗಳೂರಿನಲ್ಲಿ ಬ್ರಾಂಚ್ ಇದೆ, ಮೈಸೂರಲ್ಲಿದೆ, ಹುಬ್ಳಿಲಿದೆ. ನಿಮಗೆ ಎಲ್ಲಿ ಹತ್ರ ಇದೆ ಅಲ್ಲಿ ತಿಳ್ಕೊಂಡು ಆದಷ್ಟು ಬೇಗ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಳ್ಳಿ, ಇನ್ನು ಡಿಲೇ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ. ಇನ್ನು ಸ್ಟೇಜಸ್, ಇನ್ನು ಯಾವೆಲ್ಲ ರೀತಿಯ ಸ್ಟೇಜಸ್ ಇದೆ ಅಂತ? ಅದೇ ಸೆಕೆಂಡ್ ಸ್ಟೇಜ್ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಆ ಸ್ಟೇಜ್ ಅಲ್ಲಿ ಬಂದು ತೋರಿಸ್ಕೊಂಡ್ಬಿಟ್ರೆ ಒಳ್ಳೇದು. ಬಿಕಾಸ್ ಇದು ಕಾಂಪ್ಲಿಕೇಶನ್ಸ್ ಆದ್ರೆ ಏನಾಗುತ್ತೆ ಅಂದ್ರೆ, ಡೀಪ್ ವೇನ್ಸ್ ಎಫೆಕ್ಟ್ ಆಗೋಗುತ್ತೆ. ಚರ್ಮದಲ್ಲಿ ಇಮಿಡಿಯೇಟ್ ಲೇಯರ್ಸ್ ಕೆಳಗಡೆ ಇರೋದು ಸೂಪರ್ಫಿಷಿಯಲ್ ವೇನ್ಸ್, ಅದು ಟ್ರೀಟ್ ಮಾಡಕ್ಕೆ ಒಂದ್ ಸ್ವಲ್ಪ ಬೇಗನೆ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಡೇಂಜರಸ್. ಯಾವಾಗ ಇದು ಕೆಳಗಡೆ ಇನ್ನ ಡೀಪ್, ಅದು ಕಣ್ ಕಾಣಿಸಲ್ಲ, ಇಟ್ ಬಿ ಅಂದ್ರೆ ಡೀಪರ್ ಸೈಡ್ ಒಳಗಡೆ ಇರುತ್ತೆ, ಚರ್ಮದ ಮಾಂಸದ ಒಳಗಡೆ ಇರುತ್ತೆ. ಸೊ ಅದು ಎಫೆಕ್ಟ್ ಆದಾಗ ಅಲ್ಲಿ ಏನಾದ್ರೂ ರಕ್ತ ಹೆಪ್ಪು ಕಟ್ತು ಅಂತಂದ್ರೆ, ಅದು ಸ್ಟ್ರೈಟ್ ಆಗಿ ಹಾರ್ಟಿಗೆ ಪ್ಲಗ್ ಆಗೋದು ಅಥವಾ ಲಂಗ್ಸ್ ಪ್ಲಗ್ ಆಯ್ತು ಅಂತಂದ್ರೆ, ಇಟ್ ಕುಡ್ ಬಿ ಎ ಮೆಡಿಕಲ್ ಎಮರ್ಜೆನ್ಸಿ. ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಕಾರ್ಡಿಯಾಕ್ ಎಫೆಕ್ಷನ್ಸ್ ಆಗ್ಬೋದು, ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಈ ತರ ಸಿಚುವೇಶನ್ಸ್ ಹೋಗಕ್ಕಿಂತ ಮುಂಚೆನೆ ಅಡ್ವೈಸ್ ಮೈ ಪೇಷಂಟ್ಸ್, ದಯವಿಟ್ಟು ಏನೇ ಕಾಯಿಲೆ ಇರಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ. ಬಿಕಾಸ್ ಡಾಕ್ಟರ್ಸ್ ವಿಲ್ ನೋ, ಇತ್ತೀಚೆಗೆ ಕಾಲದಲ್ಲಿ ದೇ ಡೋಂಟ್ ಹ್ಯಾವ್ ಟೈಮ್ ಟು ಇವನ್ ಮೀಟ್ ದ ಡಾಕ್ಟರ್ ಅಂಡ್ ಟೇಕ್ ಪ್ರಾಪರ್ ಮೆಡಿಕೇಶನ್ಸ್. ಏನಾಗುತ್ತೆ, ಓಕೆ ಪಕ್ಕದಲ್ಲಿ ಯಾರೋ ತಗೋತಿದ್ದಾರೆ ಮೆಡಿಸಿನ್ಸ್, ನಾನು ತಗೋತೀನಿ ಅದೇ ಮೆಡಿಸಿನ್ಸ್, ನಾನು ತಗೋತೀನಿ, ನನಗೆ ಸಾಲ್ವ್ ಆಗತ್ತೆ. ಬಟ್ ಅದು ತುಂಬಾನೇ ತಪ್ಪು ಅಂತ ಹೇಳ್ತೀನಿ. ಓಕೆ, ಕೆಲವೊಬ್ಬರಿಗೆ ಸಿ, ನಿಮಗ್ ಬೇರೆ ಕಾಯಿಲೆ ಇರ್ಬೋದು, ಅವ್ರಿಗೆ ಬೇರೆ ಕಾಯಿಲೆ ಇರ್ಬೇಕು. ಸೊ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಮೆಡಿಸಿನ್ಸ್ ತಗೊಳ್ಳೋದು ತುಂಬಾನೇ ಸೂಕ್ತ ಅಂತ ಹೇಳ್ತೀನಿ. ಓಕೆ, ಇನ್ನು ನೀವು ಹೇಳಿದ್ರೆ, ಸೊ ಏನಾದ್ರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿಲ್ಲ ಅಂದ್ರೆ ಕಾಂಪ್ಲಿಕೇಶನ್ ಗೆ ಒಳಗಾಗ್ತಾರಂತ, ಯಾವೆಲ್ಲ ರೀತಿಯ ಕಾಂಪ್ಲಿಕೇಶನ್? ನೀವು ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಇನ್ನು ಯಾವೆಲ್ಲ ರೀತಿಯ ಕಾಂಪ್ಲಿಕೇಶನ್ ನೋಡ್ಬೋದು ಅಂತ ಡಾಕ್ಟರ್? ಸಿ, ದಟ್ ಇಸ್ ಬಟ್ ವೆನ್ ಯು ಡೋಂಟ್ ಟ್ರೀಟ್ ಇಟ್ ಅಟ್ ಪ್ರಾಪರ್ ಟೈಮ್ ಏನಾಗುತ್ತೆ ಅಂತಂದ್ರೆ, ಹಾರ್ಟಿಗೆ ಪ್ಲಗ್ ಆಗುವಂತ ಚಾನ್ಸಸ್, ಹೆಪ್ಪು ಗಟ್ಟ ರಕ್ತ, ಕೆಟ್ಟ ರಕ್ತ, ಅದು ಮಲಿನ ರಕ್ತ ಕಾಲಲ್ಲಿ ಯಾವಾಗ ತುಂಬಾ ಜಾಸ್ತಿ ಅಲ್ಲೇ ಉಳ್ಕೊಳ್ಳುತ್ತೋ ಆವಾಗ ಪ್ರೆಷರ್, ಅಲ್ಲಿರೋ ಪ್ರೆಷರ್, ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗಿ ಅಲ್ಲಿರುವ ರಕ್ತ ಸಂಚಾರ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇಟ್ ಕ್ಯಾನ್ ಲೀಡ್ ಟು ಇವನ್ ಅಲ್ಸರ್ಸ್ ಆಗಿ ಟರ್ನ್ ಆಗುತ್ತೆ. ಕೆಲವೊಂದು ಸಮಯ ಇಫ್ ಯು ಹ್ಯಾವ್ ಆಸ್ಕ್ ಹಿಸ್ಟ್ರಿ ಕೇಳಿದ್ರೆ ಪೇಷಂಟ್ಸ್ಗೆ ಹೇಳ್ತಾರೆ, ಹೆಂಗೆ ಆಯ್ತು ಅಂತಾನೆ ಗೊತ್ತಿಲ್ಲ ಸರ್, ನನಗೆ ಆಕ್ಚುಲಿ ಯಾವಾಗ್ಲೋ ಒಂದ್ಸತಿ ಪೆಟ್ಟು ಬಿದ್ದಿರುತ್ತೆ ಅಥವಾ ಟ್ರೋಮಾ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಆ ಒಂದು ಸನ್ನಿವೇಶದಲ್ಲಿ ಡೀಪ್ ವೇನ್ಸ್ ಎಲ್ಲಾದ್ರೂ ಎಫೆಕ್ಟ್ ಆಗಿದ್ರೆ
ಸಣ್ಣ ಇಂಜುರಿ ಆಲ್ಸೋ ಕ್ಯಾನ್ ಬಿ ಬ್ಲೀಡ್ ವೆರಿ ಈಸಿಲಿ. ಸಣ್ಣದ ಒಂದು ಸಣ್ಣ ಪುಟ್ಟ ಒಂದು ಗಾಯ ಆದ್ರೂ ತುಂಬಾ ಜಾಸ್ತಿನೇ ಬ್ಲೀಡಿಂಗ್ ಹೋಗ್ತಾ ಇರೋದು, ಅದೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ. ಬೈ ದ ಟೈಮ್ ಯು ರೀಚ್ ದ ಹಾಸ್ಪಿಟಲ್ ಲಾಟ್ ಆಫ್ ಬ್ಲಡ್ ವಿಲ್ ಬಿ ಲಾಸ್ಟ್ ಅಂತಾನೆ ಹೇಳ್ಬೋದು. ಓಕೆ, ಎಸ್. ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಒಂದು ಟ್ರೀಟ್ಮೆಂಟ್ ಅನ್ನ ಏನಾದರೂ ತಗೊಂಡಿಲ್ಲ ಕರೆಕ್ಟ್ ಆಗಿ ಅಂತಂದ್ರೆ, ಸೊ ಸಾಕಷ್ಟು ರೀತಿಯಾದ ಕಾಂಪ್ಲಿಕೇಶನ್ ಅನ್ನ ನಾವು ನೋಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗುವಂತ ಸಮಸ್ಯೆ ಆಗುತ್ತೆ, ಅಥವಾ ನಿಮ್ಗೆ ಅಲ್ಸರ್ ಆಗುವಂತ ಸಮಸ್ಯೆಗಳು ಆಗುತ್ತೆ, ಇನ್ನು ಸಾಕಷ್ಟು ರೀತಿಯಾದ ಒಂದು ಪ್ರಾಬ್ಲಮ್ಗಳನ್ನ ನೀವು ನೋಡ್ತೀರಾ ಒಂದು ವೆರಿಕೋಸ್ ವೇನ್ ಸಮಸ್ಯೆಗೆ ಟ್ರೀಟ್ ಅನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂತ. ಸೊ ಈ ನಿಮಗೇನಾದ್ರು ವೆರಿಕೋಸ್ ವೇನ್ ಸಮಸ್ಯೆ ಇದ್ರೆ, ಸೊ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ನಿಮ್ಗೇನಾದ್ರು ಗೊತ್ತಿದ್ದಲ್ಲಿ, ಅಥವಾ ಟ್ರೀಟ್ಮೆಂಟ್ ಅನ್ನು ತಗೊಂಡು ಟ್ರೀಟ್ಮೆಂಟೇ ಸಿಗ್ತಿಲ್ಲ ಪ್ರಾಪರ್ ಆಗಿ, ಸೊ ಎಷ್ಟೇ ಟ್ರೀಟ್ಮೆಂಟ್ ಮಾಡಿಕೊಂಡು ನನಗಿರುವಂತಹ ಕಾಲಿನ ನೋವು ಅಥವಾ ಏನಿದೆ ಒಂದು ಸಮಸ್ಯೆ, ಸೊ ಅದು ಕಮ್ಮಿ ಆಗ್ತಿಲ್ಲ ಅಂತ ನಿಮ್ಗೇನಾದ್ರು ಅನಿಸ್ತಿದ್ದಲ್ಲಿ ಈ ಕೂಡಲೇ ಡಾಕ್ಟರ್ನೊಂದಿಗೆ ಮಾತಾಡಬೇಕಂತಂದ್ರೆ, ಸೊ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಡಾಕ್ಟರ್ನೊಂದಿಗೆ ಮಾತಾಡಿ. ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಬೇಕಾಗಿರುವಂತಹ ಸಂಖ್ಯೆ 0804333 0804333 0804333. ಇದು ನೀವು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಡಾಕ್ಟರ್ನೊಂದಿಗೆ ಮಾತಾಡಬೇಕಾಗಿರುವಂತಹ ನಂಬರ್. ಎಸ್ ಡಾಕ್ಟರ್, ಇನ್ನು ಕೆಲವೊಬ್ಬರಿಗೆ ಬರೀ ಸ್ವೆಲ್ಲಿಂಗ್ ಬಂದಿರುತ್ತೆ ಅಥವಾ ಊತ ಬಂದ್ ಲೈಕ್ ಒಂದು ಕಾಲು ನೋವು ಅಂತ ಅನಿಸ್ತಿರುತ್ತೆ ಅಷ್ಟೇ, ಬಟ್ ಯಾವುದೇ ರೀತಿಯ ವೇನ್ಸ್ ಗಳು ಕಾಣಿಸ್ಕೊಳ್ತಿರಲ್ಲ, ಸೊ ಈ ಒಂದು ಊತವಾಗಿರುವಂತಹ ಒಂದು ವೇನ್ಸ್ ಇದೆಲ್ಲ ಏನು ಕಾಣಿಸ್ಕೊ, ಸೊ ಇದು ಕೂಡ ವೆರಿಕೋಸ್ ವೇನ್ ಸಮಸ್ಯೆಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ನೋವಾಗಿರುತ್ತ ಅಂತ. ಯಾ, ಊತ ಅಂತ ಬಂದ್ ಕೂಡಲೇ ಎಲ್ಲಾ ತರದ ಕಾಲು ನೋವುಗಳು ವೆರಿಕೋಸ್ ವೇನ್ಸ್ ಅಂತ ಅಲ್ಲ, ಇಟ್ ಕ್ಯಾನ್ ಬಿ ಈವನ್ ಮೂಳೆ ಸವೆತ ಆಗಿರ್ಬೋದು. ಆ ಒಂದ್ ಸನ್ನಿವೇಶದಲ್ಲಿ ಕೂಡ ಆರ್ಥರೈಟಿಸ್ ಅಂತ ಕರಿಬಹುದು. ಆ ಒಂದ್ ಸನ್ನಿವೇಶದಲ್ಲಿ ಕೂಡ ಮಂಡಿಯಲ್ಲಿ ನೋವು ಬರೋದು, ಎಲ್ಲಾ ತರದ ಆಲ್ ಜಾಯಿಂಟ್ಸ್ ಪೇನ್ ಬರೋದು, ಊತ ಕಾಣಿಸ್ಕೊಳ್ಳೋದು, ಇವೆಲ್ಲ ಕಾಮನ್ ಆಗಿ ನೋಡ್ತಾ ಬರ್ತೀವಿ. ಇದಕ್ಕೆಲ್ಲ ವಿ ಹ್ಯಾವ್ ಗುಡ್ ಮೆಡಿಕೇಶನ್ಸ್ ಅಂತ ಹೇಳ್ಬೋದು. ಇಟ್ ಕೆನ್ ಬಿ ಇವನ್ ರೊಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ಮೂಳೆಗಳ ಪ್ರಾಬ್ಲಮ್ ಏನಾದರೂ ಇದ್ರೂ ತುಂಬಾ ನೋವು ಕಾಣಿಸ್ಕೊಳ್ಳೋದು. ಬಟ್ ವೆರಿಕಾಸಿಟಿಯಲ್ಲಿ ಏನಾಗುತ್ತೆ ಅಂದ್ರೆ, ಡೀಪ್ ವೇನ್ಸ್ ಎಫೆಕ್ಟ್ ಆದಾಗ ಮಾತ್ರ ಈ ಊತ ಅನ್ನೋದು ಶುರುವಾಗುತ್ತೆ ಅಂತ ಹೇಳ್ಬೋದು. ಓಕೆ, ಈ ಒಂದು ಇನ್ವೆಸ್ಟಿಗೇಷನ್ ಅಂತ ಬಂದಾಗ, ಸೊ ನೀವು ಯಾವ ರೀತಿಯಾದ ಒಂದು ನಿಮ್ಮಲ್ಲಿ ಒಂದು ವ್ಯಕ್ತಿ ಬಂದಾಗ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ, ಸೊ ಯಾವ ರೀತಿ ಡಯಾಗ್ನೋಸ್ ಅನ್ನ ಮಾಡ್ತೀರಾ ಪೇಷಂಟ್ಸ್ ಗೆ ಅಂತ? ಇನ್ವೆಸ್ಟಿಗೇಷನ್ ಅಂದ್ರೆ ಬಂದ್ರೆ ಟೂ ಟೈಪ್ಸ್ ಇರುತ್ತೆ. ಫಸ್ಟ್ ಇನಿಷಿಯಲಿ ಇಟ್ ಇಸ್ ಕಾಲ್ಡ್ ಎಸ್ ಅಸಿಂಪ್ಟೊಮ್ಯಾಟಿಕ್ ಸ್ಟೇಜ್ ಅಲ್ಲಿ ಬರ್ತಾರಲ್ಲ, ಆ ಸಮಯದಲ್ಲಿ ಯಾವ ನೋವು ಕಾಣಿಸಲು ಬರಿ ಡೈಲೇಟೆಡ್ ವೀನ್ಸ್ ಮಾತ್ರ ಕಾಣಿಸ್ಕೊಳುತ್ತೋ ಅವಾಗ ಫಿಸಿಕಲ್ ಎಕ್ಸಾಮಿನೇಷನ್ ಅನ್ನೋದನ್ನು ಮಾಡ್ತೀವಿ. ಕ್ಲಿನಿಕ್ಗೆ ಬಂದಾಗ ಕಣ್ಣಾರೆ ನೋಡಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ನಿಮಗೆ ವೀನ್ಸ್ ಎಫೆಕ್ಟ್ ಆಗಿದೆ, ಡಿಫೆಕ್ಟ್ ಎಲ್ಲಿದೆ ಅಂತ ನೋಡಿ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಸ್ಟೇಜ್ ಬಂದಾಗ ಯಾವಾಗ ಅಲ್ಸರ್ ಆಗಿ ಟರ್ನ್ ಆಗುತ್ತೆ, ಯಾವಾಗ ಡೀಪ್ ವೀನ್ಸ್ ಎಫೆಕ್ಟ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ, ದಟ್ ಟೈಮ್ ವಿ ವಿಲ್ ಸೆಂಡ್ ಯು ಫಾರ್ ಎ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಏನಪ್ಪ ಏನ್ ಮಾಡ್ತಾರೆ ಅಂತಂದ್ರೆ, ಯಾ ವೀನ್ಸ್ ಎಫೆಕ್ಟ್ ಆಗಿದೆ, ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದನ್ನ ಸ್ಕ್ಯಾನಿಂಗ್ ಮೂಲಕ ತಿಳಿಸ್ತಾರೆ. ಓಕೆ, ಎಸ್. ಕಾರ್ಯಕ್ರಮದ ಮತ್ತೊಬ್ರು ಕಾಲ್ ಸಿದ್ಧವಾಗಿದ್ದಾರೆ, ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಹುಲ್. ರಾಹುಲ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ರಾಹುಲ್ ಅವರೇ, ಯಾರಿಗಿದೆ ವೆರಿಕೋಸ್ ವೇನ್ ಸಮಸ್ಯೆ? ರಾಹುಲ್ ಅವರೇ, ವೆರಿಕೋಸ್ ವೇನ್ ಸಮಸ್ಯೆ ಇದೆಯಾ? ಇಲ್ಲ ಇಲ್ಲ ಮೇಡಮ್. ಓಕೆ, ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಸೊ ವೆರಿಕೋಸ್ ವೇನ್ ಸಮಸ್ಯೆ ಇದ್ದಲ್ಲಿ ನೀವು ಡಾಕ್ಟರ್ ಒಂದಿಗೆ ಮಾತಾಡಬಹುದು, ಇಲ್ಲವಾಗಿದ್ದಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತಹ ನಂಬರ್ ಅನ್ನ ಕೊಡ್ತೀನಿ, ಆ ನಂಬರ್ಗೆ ಕರೆ ಮಾಡಿ ಖಂಡಿತ ನೀವು ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಮಾತಾಡಿ. ಓಕೆನಾ? ಓಕೆ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ನೋಡ್ತಿರೋ ವಿ ಕೇರ್ ಹೋಮಿಯೋಪತಿ ಅರ್ಪಿಸಿರುವಂತಹ ಹೆಲ್ತ್ ಕೇರ್ ನೇರಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ವಿದ್ಯಾ ಅವರು, ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಯಾಕೆ ಬರುತ್ತೆ, ಕಾರಣಗಳು ಏನೆಲ್ಲ ಇದಾವೆ, ಸೊ ಯಾವ ರೀತಿಯ ಸ್ಟೇಜಸ್ ಅನ್ನ ನಾವು ನೋಡ್ತೀವಿ, ಯಾವ ರೀತಿ ಕಾಂಪ್ಲಿಕೇಶನ್ ನೋಡ್ತೀವಿ ಅಂತ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಇನ್ನು ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ನೀವು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಮಾತಾಡ್ತಿದ್ವಿ ವೆರಿಕೋಸ್ ವೇನ್ ಸಮಸ್ಯೆ, ಅದರ ಬಗ್ಗೆ ನೀವು ಕಾರ್ಯಕ್ರಮ ಮಾತಾಡಬೇಕಾಗಿದ್ದಲ್ಲಿ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ, ಇಲ್ಲ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಿದ್ರೆ, ಸೊ ಅದಕ್ಕೆ ನೀವು ಖಂಡಿತ ಮಾತಾಡಬಹುದು ವಿ ಕೇರ್ ಹೋಮಿಯೋಪತಿಯಲ್ಲಿ. ಅದು ನಾವು ನೀಡ್ತಿರುವಂತ ನಂಬರ್ ಏನಿದೆ, ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತ ನಂಬರ್, ಆ ನಂಬರ್ಗೆ ಕರೆಯನ್ನು ಮಾಡಿಕೊಂಡು ಅಲ್ಲಿ ಮಾತಾಡಿ ಅಂತ ಹೇಳ್ತಾ, ಎಸ್ ಡಾಕ್ಟರ್, ಸೊ ಇನ್ವೆಸ್ಟಿಗೇಷನ್ ಅನ್ನ ಹೇಳ್ತೀವಿ, ಕಂಟಿನ್ಯೂ ಮಾಡಿ. ಸೆಕೆಂಡ್ ಸ್ಟೇಜ್ ಬಂದ್ರೆ ಕಲರ್ ಡಾಪ್ಲರ್ ಅಂತ ಕಳಿಸ್ತೀವಿ, ಅಲ್ಲಿ ಎಷ್ಟು ಮಟ್ಟಿಗೆ ಯಾವ ಏನ್ ಎಫೆಕ್ಟ್ ಆಗಿದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಗೋ ಇನ್ ಫಾರ್ ಕಲರ್ ಡಾಪ್ಲರ್ ವೆನ್ ಡೀಪ್ ವೇನ್ಸ್ ಆರ್ ಎಫೆಕ್ಟೆಡ್ ಅಂತಾನೆ ಹೇಳ್ತೀವಿ. ವೆರಿಕೋಸಿಟಿ ಇವಾಗ ಕಾಮನ್ಲಿ ಸೀನ್ ಇನ್ ಫೀಮೇಲ್ಸ್, ಯಾಕೆ ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ. ಆ್ಯಂಡ್ ಯಾಕೆ ಇನ್ ದೀಸ್ ಡೇಸ್ PCOD ಅನ್ನೋದು ತುಂಬಾ ಕಾಮನ್ ಆಗೋಗಿದೆ, ಪ್ಲಸ್ ಥೈರಾಯ್ಡ್ ಆಗಿದೆ. ಯಾಕೆ ವೆನ್ ಯು ಕಮ್ ಇನ್ ಟು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ, ವೆನ್ ಯು ಲುಕ್ ಇನ್ ಟು ಇಟ್ ನೋಡಿದಾಗ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಕಾಂಟ್ರಸೆಪ್ಟಿವ್ ಪಿಲ್ಸ್ ಸೇವನೆ ಆದಾಗ
ಪ್ಲಸ್ ಈ ಗರ್ಭಾವಸ್ಥೆಯ ಟೈಮಲ್ಲಿ ಕೂಡ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ಇವನ್ ಮೆನೋಪಾಸಲ್ ಸ್ಟೇಜಲ್ಲಿ ಕೂಡ ಮುಟ್ಟಿ ಯಾವಾಗ ನಿಂತು ಹೋಗುತ್ತೋ ಆ ಒಂದು ಸನ್ನಿವೇಶದಲ್ಲಿ ಕೂಡ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೋ ಕಾಮನ್ಲಿ ದೀಸ್ ಡೇಸ್ ಫೀಮೇಲ್ಸ್ ಆರ್ ಗೆಟಿಂಗ್ ಎಫೆಕ್ಟೆಡ್ ಅಂತಲೇ ಹೇಳ್ಬೋದು. ಎಸ್, ಈಗ ಕಾರ್ಯಕ್ರಮದಲ್ಲಿ ವಿಕೆರ್ ಹೋಮಿಯೋಪತಿ ಅರ್ಪಿಸಿರುವಂತಹ ಹೆಲ್ತ್ ಕೇರ್ ನಿರಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನ ತಗೊಳ್ಳುವಂತಹ ಸಮಯ. ಬ್ರೇಕ್ನ ನಂತರ ವಾಪಸ್ ಬರ್ತೀವಿ, ಎಲ್ಲೋ ಬಿಡಿ ಕಾಯ್ತಾ ಇರಿ. ಡಾಕ್ಟರ್, ಟಾಪಿಕ್ ಆಗೋಯ್ತು, ನೀವು ತುಂಬಾ ಗಾಬರಿಯಾಗಿ ಮಾತಾಡ್ತಾ ಇದ್ದೀರಲ್ಲ. ಸೋ ಟೆನ್ಸ್ಡ್. ಹೋಮಿಯೋಪತಿ ವಿಶ್ವಮಟ್ಟದ ಚಿಕಿತ್ಸೆ ವಿಕೇರ್ ಹೋಮಿಯೋಪತಿ ಕ್ಲಿನಿಕ್ ಈಗ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ. ವಿಕೇರ್ನಲ್ಲಿ ಲಭ್ಯವಿರುವ ಚಿಕಿತ್ಸೆ ಸೌಲಭ್ಯಗಳು: ಥೈರಾಯ್ಡ್, ಸ್ತನ ಸಮಸ್ಯೆ, ಕೀಲು ನೋವು, ಗಂಟಲಿನ ಸಮಸ್ಯೆ, ಉದಾಸೀನತೆ, ಮೊಡವೆ, ಮುಟ್ಟಿನ ಸಮಸ್ಯೆ, ಪಿಸಿಒಡಿ, ಹಾರ್ಮೋನ್ ಸಮಸ್ಯೆ, ಹೈಪರ್ ಪಿಗ್ಮೆಂಟೇಷನ್, ಫೈಬ್ರಾಯ್ಡ್ ಮತ್ತು ತಲೆ ಕೂದಲಿನ ಸಮಸ್ಯೆಗಳು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ವಿಕೇರ್ ಹೋಮಿಯೋಪತಿ, 9th Main Road, 15th Cross, 3rd Block, ಜಯನಗರ್, ಆಪೋಸಿಟ್ ಟು ಮಲ್ಬಾರ್ ಗೋಲ್ಡ್, ಬ್ಯಾಂಗ್ಲೂರ್ 11, ಮತ್ತು ಮಲ್ಲೇಶ್ವರಂ 15th Cross, ಆಪೋಸಿಟ್ ಟು ಅಡಿಗಾಸ್ ಹೋಟೆಲ್, ಮಲ್ಲೇಶ್ವರಂ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9343-22007. ವಿಕೇರ್ ಹೋಮಿಯೋಪತಿ ವಿಶ್ವಮಟ್ಟದ ಚಿಕಿತ್ಸೆ ವಿಕೇರ್ ಹೋಮಿಯೋಪತಿ ಕ್ಲಿನಿಕ್ ಈಗ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ. ವಿಕೇರ್ನಲ್ಲಿ ಲಭ್ಯವಿರುವ ಚಿಕಿತ್ಸೆ ಸೌಲಭ್ಯಗಳು: ಥೈರಾಯ್ಡ್, ಸ್ತನ ಸಮಸ್ಯೆ, ಕೀಲು ನೋವು, ಗಂಟಲಿನ ಸಮಸ್ಯೆ, ಉದಾಸೀನತೆ, ಮೊಡವೆ, ಮುಟ್ಟಿನ ಸಮಸ್ಯೆ, ಪಿಸಿಒಡಿ, ಹಾರ್ಮೋನ್ ಸಮಸ್ಯೆ, ಹೈಪರ್ ಪಿಗ್ಮೆಂಟೇಷನ್, ಫೈಬ್ರಾಯ್ಡ್ ಮತ್ತು ತಲೆ ಕೂದಲಿನ ಸಮಸ್ಯೆಗಳು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ವಿಕೇರ್ ಹೋಮಿಯೋಪತಿ, 9th Main Road, 15th Cross, 3rd Block, ಜಯನಗರ್, ಆಪೋಸಿಟ್ ಟು ಮಲ್ಬಾರ್ ಗೋಲ್ಡ್, ಬ್ಯಾಂಗ್ಲೂರ್ 11, ಮತ್ತು ಮಲ್ಲೇಶ್ವರಂ 15th Cross, ಆಪೋಸಿಟ್ ಟು ಅಡಿಗಾಸ್ ಹೋಟೆಲ್, ಮಲ್ಲೇಶ್ವರಂ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9343-22007. ವಿಕೇರ್ ಹೋಮಿಯೋಪತಿ ವಿಶ್ವಮಟ್ಟದ ಚಿಕಿತ್ಸೆ ವಿಕೇರ್ ಹೋಮಿಯೋಪತಿ ಕ್ಲಿನಿಕ್ ಈಗ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ. ವಿಕೇರ್ನಲ್ಲಿ ಲಭ್ಯವಿರುವ ಚಿಕಿತ್ಸೆ ಸೌಲಭ್ಯಗಳು: ಥೈರಾಯ್ಡ್, ಸ್ತನ ಸಮಸ್ಯೆ, ಕೀಲು ನೋವು, ಗಂಟಲಿನ ಸಮಸ್ಯೆ, ಉದಾಸೀನತೆ, ಮೊಡವೆ, ಮುಟ್ಟಿನ ಸಮಸ್ಯೆ, ಪಿಸಿಒಡಿ, ಹಾರ್ಮೋನ್ ಸಮಸ್ಯೆ, ಹೈಪರ್ ಪಿಗ್ಮೆಂಟೇಷನ್, ಫೈಬ್ರಾಯ್ಡ್ ಮತ್ತು ತಲೆ ಕೂದಲಿನ ಸಮಸ್ಯೆಗಳು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ವಿಕೇರ್ ಹೋಮಿಯೋಪತಿ, 9th Main Road, 15th Cross, 3rd Block, ಜಯನಗರ್, ಆಪೋಸಿಟ್ ಟು ಮಲ್ಬಾರ್ ಗೋಲ್ಡ್, ಬ್ಯಾಂಗ್ಲೂರ್ 11, ಮತ್ತು ಮಲ್ಲೇಶ್ವರಂ 15th Cross, ಆಪೋಸಿಟ್ ಟು ಅಡಿಗಾಸ್ ಹೋಟೆಲ್, ಮಲ್ಲೇಶ್ವರಂ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9343-22007. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಕೇರ್ ಹೋಮಿಯೋಪತಿ ಹೆಲ್ತ್ ಕೇರ್ ನಿರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಕೇರ್ ಹೋಮಿಯೋಪತಿಯ ತಜ್ಞರಾಗಿರುವಂತಹ ಡಾಕ್ಟರ್ ವಿದ್ಯಾ ಅವರು. ಎಸ್, ನಾವು ಮಾತಾಡ್ತಿರುವಂತಹ ಒಂದು ಕಾಯಿಲೆಯ ಬಗ್ಗೆ, ಅಂತಂದ್ರೆ ಅಥವಾ ಸಮಸ್ಯೆ ಬಗ್ಗೆ ಅಂದ್ರೆ ಅದು ವೆರಿಕೋಸ್ ವೇನ್ಸ್ ಅಂತ ಕಾಯಿಲೆ ಬಗ್ಗೆ. ಸೊ ವೆರಿಕೋಸ್ ವೇನ್ ಸಮಸ್ಯೆ ಅಂದ್ರೆ ಖಂಡಿತವಾಗ್ಲೂ ಹೆಸರೇ ಕೇಳಿದ್ರೆ ನಮ್ಗೆ ಯೋಚನೆ ಬರುತ್ತೆ, ಯಾವ ರೀತಿಯಾದ ಕಾಯಿಲೆ ಆಗಿರ್ಬೋದು, ಇದು ಯಾವ ರೀತಿಯಾದ ಸಮಸ್ಯೆಗಳನ್ನ ನಮ್ಮ ದೇಹದಲ್ಲಿ ಕೊಡುತ್ತೆ ಅಂತ ಡಾಕ್ಟರ್ ಹೇಳಿರುವಾಗೆ, ನಮ್ಮ ದೇಹದಲ್ಲಿ ಈ ಒಂದು ಸಮಸ್ಯೆ ಅಂತ ಯೋಚನೆ ಮಾಡಿದ್ರೆ ಅದು ನಮ್ಮ ನರದಲ್ಲಿ ಕಾಣಿಸ್ಕೊಳ್ಳುವಂತ
ಎಸ್ಪೆಷಲಿ ಕಾಲಿನ ನರಗಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಸಮಸ್ಯೆಯಾಗಿದೆ. ನಮ್ಮ ದೇಹದಲ್ಲಿ ರಕ್ತದ ಸಂಚಲನೆ ಸರಿಯಾಗಿ ಇಲ್ಲದಿದ್ದಾಗ ಆಗುವಂತ ಈ ಒಂದು ಕಾಯಿಲೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡಬಹುದು ಅಂತ ಹೇಳಿದೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಾ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ನೋಟ್ ಮಾಡ್ಕೊಳ್ಳಿ. 0804333333 0804333333. ಇದನ್ನು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಡಾಕ್ಟರೊಂದಿಗೆ ಮಾತಾಡಬೇಕಾಗಿರುವಂತಹ ಸಂಖ್ಯೆ ಆಗಿದೆ. ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತಹ ಸಂಖ್ಯೆ ಹಾಗೂ ಬ್ರಾಂಚಸ್ ನ ಬಗ್ಗೆ ನಾನು ಮುಂದಿನ ಒಂದು ಕರೆಯ ನಂತರ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಡಾಕ್ಟರ್ಗೆ, ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಈ ಒಂದು ಇನ್ವೆಸ್ಟಿಗೇಷನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಸೊ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳ್ತಾ ಹೋಗಿ. ಸೊ ಯಾವೆಲ್ಲ ರೀತಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬೇಕು, ಹಾಗೇನೆ ಮೇಂಟೆನೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗ್ಬೋದು. ಸೊ ಯಾವ ರೀತಿ ಮ್ಯಾನೇಜ್ಮೆಂಟ್ ಅನ್ನ ಕೂಡ ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೇಳಿ. ಸಿ, ವೆರಿಕೋಸ್ ವೈನ್ಸ್ ಅಂತ ತಕ್ಷಣ ಇನ್ವೆಸ್ಟಿಗೇಷನ್ಸ್ ಐ ಟೋಲ್ಡ್ ಯು, ಫಿಸಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ತೀವಿ, ಹಾಗೆ ಕಲರ್ ಡಾಪ್ಲರ್ ಅನ್ನ ಮಾಡ್ತೀವಿ. ಅಂಡ್ ಸರ್ಜರಿ ಇಸ್ ಇಟ್ ರಿಕ್ವೈರ್ಡ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಐ ವಿಲ್ ಸೇ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಶಸ್ತ್ರಚಿಕಿತ್ಸೆ ಅನ್ನೋದು ಬೇಕಾಗಿಲ್ಲ. ಶಸ್ತ್ರಚಿಕಿತ್ಸೆ ಮಾಡಿದ್ರು ಮತ್ತೆ ರಿಲ್ಯಾಪ್ಸ್ ಆಗುವಂತ ಸನ್ನಿವೇಶ ಜಾಸ್ತಿನೇ ಇರುತ್ತೆ, ಚಾನ್ಸಸ್ ಜಾಸ್ತಿನೇ ಇದೆ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಒಂದ್ ಕಾಲಿಗ್ ಒನ್ ವೈನ್ ಏನ್ ಮಾಡ್ತಾರೆ, ಸರ್ಜರಿ ಏನ್ ಮಾಡ್ತಾರೆ ಅಂತಂದ್ರೆ ವೈನ್ ಸ್ಟ್ರಿಪ್ಪಿಂಗ್ ಅನ್ನೋದನ್ನ ಮಾಡ್ತಾರೆ. ವೈನ್ ಸ್ಟ್ರಿಪ್ಪಿಂಗ್ ಅಂತಂದ್ರೆ ಆ ಭಾಗದಲ್ಲಿ ಯಾವ ವೈನ್ ಡೈಲೇಟ್ ಆಗಿದೆಯೋ, ಯಾವ ವೈನ್ ಎಫೆಕ್ಟ್ ಆಗಿದೆಯೋ ಅದನ್ನ ತೆಗಿತಾರೆ. ಬಟ್ ಹೋಗುತ್ತಾ, ಕಾಯಿಲೆ ವಾಸಿ ಆಗತ್ತಾ, ಮತ್ತೆ ಬರದೇ ಇರತ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಅದು ರಿಲ್ಯಾಪ್ಸ್ ಆಗುವಂತ ಚಾನ್ಸಸ್, ಮತ್ತೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಅದೊಂಥರ ಡಬಲ್ ಡ್ಯೂಟಿ ಕೊಟ್ಟಂಗೆ, ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಡಬಲ್ ಡ್ಯೂಟಿ ಕೊಟ್ಟಂಗೆ ಇರತ್ತೆ. ಬಿಕಾಸ್ ಆ ಭಾಗದಲ್ಲಿ ತಗೊಂಡ್ರೆ, ಯಾವ ಭಾಗ ಎಫೆಕ್ಟ್ ಆಗಿದೆ ಅದನ್ನ ತಗೊಂಡ್ಬಿಟ್ರೆ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಬಲ್ ಡ್ಯೂಟಿ ಕೊಟ್ಟಂಗೆ ಇರುತ್ತೆ. ಸೊ ಅದನ್ನು ಸಹ ತೊಂದರೆಗೆ ಒಳಗಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಯಾವಾಗ ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತ ಸಮಸ್ಯೆ ಬರುತ್ತೆ. ಸೊ ಎಸ್, ಈಗ ನನಗೆ ಬೇರೆ ಆಪ್ಷನ್ ಇಲ್ಲ, ಸರ್ಜರಿ ಓನ್ಲಿ ಐ ಹ್ಯಾವ್ ಟು ಗೋ ಫಾರ್ ಇಟ್ ಅಂದ್ರೆ, ಸೊ ವೆನ್ ಇಸ್ ಇಟ್? ಸೊ ದಟ್ ಇಸ್ ವಾಟ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಹೋದಾಗ ಮೇ ಬಿ ಇಟ್ ಮೈಟ್ ಬಿ ರಿಕ್ವೈರ್ಡ್. ಬಟ್ ಆ ಸ್ಟೇಜಿಗೆ ತಲ್ಪಬಾರ್ದು ಅಂತಾನೆ ನಾವು ವ್ಯೂವರ್ಸ್ ಅಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಇನಿಷಿಯಲ್ ಸ್ಟೇಜ್, ಎಸಿಂಪ್ಟಮ್ಯಾಟಿಕ್ ಸ್ಟೇಜ್, ಬರೀ ಡೈಲೇಟೆಡ್ ವೀನ್ಸ್ ಕಾಣಿಸ್ಕೊಳತ್ತೆ, ತಿರುಚಿರೋ ರಕ್ತನಾಳ ಎಲ್ಲಾದ್ರೂ ಕಾಣಿಸ್ಕೊಳ್ತಿದ್ರೆ ಖಂಡಿತವಾಗ್ಲೂ ಬಂದ್ ಭೇಟಿಯಾಗಿ, ಅಥವಾ ಊತ ಕಾಣ್ತಿದೆ, ಅಥವಾ ಸ್ಲೈಟ್ ಆಗಿ ನೋವು ಶುರುವಾಗ್ತಿದೆ ಅನ್ನೋವಾಗ್ಲೇ ಬಂದ್ ಬಿಡ್ಬೇಕು. ಸೊ ಇಟ್ ಇಸ್ ಬೆಟರ್ ಟು ಟೇಕ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾನೆ ಹೇಳ್ಬೋದು. ತುಂಬಾ ಜಾಸ್ತಿ ಮಾಡ್ಕೊಂಡ್ಬಂದ್ರೆ ಪೇಷಂಟ್ಸ್ ಆಲ್ಸೋ ಹ್ಯಾವ್ ಟು ಸಫರ್ ಅ ಲಾಟ್, ದೇ ಹ್ಯಾವ್ ಟು ವೇಟ್ ಫಾರ್ ಅ ಲಾಂಗ್ ಟೈಮ್. ಪೇಷಂಟ್ಸ್ ಒಂದು ಮೆಂಟಾಲಿಟಿ ಏನಪ್ಪ ಅಂತಂದ್ರೆ, ನಾನು ಮೆಡಿಸಿನ್ ಸಿಕ್ ತಗೋತೀನಿ, ನಾನು ವಾಸಿ ಆಗ್ಬೇಕು. ಬಟ್ ದಟ್ ಈಸ್ ನಾಟ್ ಪಾಸಿಬಲ್, ಬಿಕಾಸ್ ನೀವು ಎಷ್ಟೊಂದು ವರ್ಷದಿಂದ ಈ ಒಂದು ಸಮಸ್ಯೆಯಿಂದ ಬಳಲ್ತಿರ್ತೀರ. ಬಟ್ ನಮ್ಮಲ್ಲಿ ಬಂದಾಗ ದೇ ವಿಲ್ ಆಸ್ಕ್ ಲೈಕ್ ದಟ್ ಓನ್ಲಿ, ನನಗ್ ಈಗ ತಗೊಂಡ್ರೆ ಯಾವಾಗ ವಾಸಿ ಆಗತ್ತೆ. ಬಟ್ ಒಂದೇ ದಿನ ಕೊಟ್ಟು ಗುಣ ಆಗುವಂತ ಕಾಯಿಲೆನೂ ಅಲ್ಲ, ಒಂದೇ ದಿನ ಕೊಟ್ಟು ಗುಣ ಆಗುವಂತ ಮೆಡಿಸಿನ್ಸ್ ಅಲ್ಲ. ಸೊ ಸಂಪೂರ್ಣವಾಗಿ ಗುಣ ಪಡಬೇಕು ಅಂದ್ರೆ ಕರೆಕ್ಟ್ ಆಗಿ ಚಿಕಿತ್ಸೆ ಪಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಹೋಮಿಯೋಪತಿಕ್ ಮೆಡಿಸಿನ್ಸ್ ತಗೊಂಡ್ರೆ ಈ ಒಂದು ವೆರಿಕಾಸಿಟಿ ಮುಂದೆ ಬಾರದಂತೆ ನೋಡ್ಕೋತೀವಿ. ಮೆಡಿಸಿನ್ಸ್ ಹೇಗಿರುತ್ತೆ ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಕೊಂಡು. ಈ ವೆರಿಕೋಸ್ ವೈನ್ ಸಮಸ್ಯೆ, ಸೊ ಮತ್ತೆ ಬೌನ್ಸ್ ಬ್ಯಾಕ್ ಆಗುವಂತ ಸಮಸ್ಯೆನ ಡಾಕ್ಟರ್, ಯಾಕಂದ್ರೆ ಸೊ ಒಂದ್ಸತಿ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡಿರ್ತಾರೆ, ಸಮಸ್ಯೆ ಹೋಗಿರುತ್ತೆ, ರಕ್ತ ಏನ್ ತಿರ್ಚಿಕೊಂಡಿರುತ್ತೆ, ಸೊ ಇದರಿಂದ ಹೊರಗಡೆ ಬಂದಿರ್ಬೋದು. ಸೊ ಮತ್ತೆ ಇನ್ನೊಂದ್ ಕಡೆ ಏನಾದ್ರು ಕಾಣಿಸ್ಕೊಳ್ಳುತ್ತಾ ಸಮಸ್ಯೆ, ಆ ರೀತಿಯದ ಒಂದು ಪ್ರಾಬ್ಲಮ್ ಆಯ್ತು ಅಂತ? ಖಂಡಿತವಾಗ್ಲು, ಬಿಕಾಸ್ ಸಿ ಪೇಷಂಟ್ಸ್ ಅಗೇನ್ ಐ ಟೆಲ್, ಏನೇ ಮೆಡಿಸಿನ್ಸ್ ತಗೊಂಡ್ರು ವಿ ವಿಲ್ ಆಸ್ಕ್ ಟು ಫಾಲೋ ಮ್ಯಾನೇಜ್ಮೆಂಟ್ ತಗೊಳ್ಳಿ ಅಂತ ಹೇಳಿರ್ತೀವಿ. ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡದೇ ಇರೋದ್ರೂ ಒಂದು ಇಂಪಾರ್ಟೆಂಟ್ ಕಾಸ್ ಫಾರ್ ರಿಲ್ಯಾಪ್ಸಿಂಗ್ ಅಂತ ಹೇಳ್ಬೋದು. ಒಂದು ಎಕ್ಸಸೈಸ್ ಮಾಡಲ್ಲ ನಾನು, ಫಿಸಿಕಲ್ ಆಕ್ಟಿವಿಟಿ ಚಟುವಟಿಕೆಯನ್ನು ತಗೊಳ್ಳಲ್ಲ, ಅಥವಾ ಆಕ್ಯುಪೇಷನ್ ಅನ್ನೋದನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಅವ್ರ ಒಂದು ಕಾಲರ್ ಹೇಳಿದ್ರ, ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಿರ್ತೀನಿ, ಈಗಲೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆ ಒಂದು ಸನ್ನಿವೇಶದಲ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಜೊತೆ ಜೊತೆನಲ್ಲಿ ಯು ವಿಲ್ ಹ್ಯಾವ್ ಟು ಮೈಂಟೈನ್ ಅಂತ ಹೇಳ್ತೀನಿ. ಎಕ್ಸಸೈಸಸ್ ಮಾಡ್ಕೊಳ್ಳೋದಾಗ್ಲಿ, ಯೋಗ ಮಾಡ್ಕೊಳ್ಳೋದಾಗ್ಲಿ. ಓಕೆ, ಇಫ್ ಯು ಡೋಂಟ್ ಹ್ಯಾವ್ ಟೈಮ್ ಫಾರ್ ಆಲ್ ಸಚ್ ಥಿಂಗ್ಸ್, ಅಟ್ ಲೀಸ್ಟ್ ಗೋ ಇನ್ ಫಾರ್ ಅ ವಾಕ್, ಬ್ರಿಸ್ಕ್ ವಾಕ್ ಮಾಡಿ. ದಟ್ ಇಸ್ ಈವನ್ ಬೆಟರ್. ನೀವು ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಎಲ್ಲಾನು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋಣ. ಯಾಕಂದ್ರೆ ಯಾವುದೇ ಸಮಸ್ಯೆ ಇರ್ಬೋದು, ಕಾಯಿಲೆ ಇರ್ಬೋದಕ್ಕೆ ಪರಿಹಾರ ಇಂಪಾರ್ಟೆಂಟ್, ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಆಲ್ರೆಡಿ ತುಂಬಾ ಜನ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಂಡಿರ್ಬೋದು, ಸೊ ಅಲೋಪತಿಕ್ ಟ್ರೀಟ್ಮೆಂಟ್ ಅಲ್ಲಿ ಇರ್ಬೋದು. ಸೊ ಅವರು ಬಂದು ಹೋಮಿಯೋಪತಿ ಒಂದು ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಅಂತಲ್ಲಿ, ವೀಕರ್ ಹೋಮಿಯೋಪತಿಯ ಒಂದು ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಾ? ತಗೊಳ್ತಾರುವಂತದ್ದು ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿ ಕೊಡ್ತೀರಾ, ಅದ್ರ ಜೊತೆ ಜೊತೆಯಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ, ಯಾವ ರೀತಿ ಇರತ್ತೆ ಡಾಕ್ಟರ್? ಸಿ, ವೆನ್ ಇಟ್ ಕಮ್ಸ್ ಟು ಹೋಮಿಯೋಪತಿ, ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ಫಾರ್ ಒನ್ ಅಂಡ್ ಆಲ್. ಯಾಕೆ ಅಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್. ವಿ ಡೋಂಟ್ ಯೂಸ್ ಎನಿ ಕೆಮಿಕಲ್ಸ್ ಆಗಲಿ, ಸ್ಟಿರಾಯ್ಡ್ಸ್ ಆಗಲಿ ನಮ್ಮ ಮೆಡಿಸಿನ್ಸ್ ಅಲ್ಲಿ ಇರಲ್ಲ. ಅಲೋಪತಿ ಆರ್ ಎನಿ ಅದರ್
ಮೆಡಿಸಿನ್ಸ್ ತಗೊಂಡಾಗ ಅದರ ಮೇಲೇ ಬರೆದಿರ್ತಾರೆ ಇಟ್ ಮೈಟ್ ಬಿ ಡೇಂಜರಸ್. ಜಾಸ್ತಿ ತಗೊಂಡ್ರೆ ಡೇಂಜರಸ್ ಟು ಈವನ್ ಲಿವರ್ ಅಂಡ್ ಈವನ್ ಕಿಡ್ನೀಸ್ ಎಲ್ಲ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ನಮ್ಮಲ್ಲಿರೋ ಮೆಡಿಸಿನ್ಸ್ ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ಅಂತಾನೆ ಹೇಳ್ಬೋದು. ಯಾವುದೇ ತರದ ಅಡ್ಡ ಪರಿಣಾಮಗಳು ಇರಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ಫಾರ್ ಒನ್ ಆಲ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಫಾರ್ ಈಗಿನ ಕಾಲದಲ್ಲಿ ಈವನ್ ಯಾವ ಕೇಸಸ್ ತುಂಬಾನೇ ಜಾಸ್ತಿ ನಮ್ಮ ಬ್ರಾಂಚಸ್ ಅಲ್ಲಿ ಬರ್ತಾ ಇದೆ ಅಂತ ಕೇಳಿದ್ರೆ ಮೋಸ್ಟ್ ಕಾಮನ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ವೈ? ಬಿಕಾಸ್ ಈಗಿನ ಕಾಲದಲ್ಲಿ ಒಂದು ಸೆಡೆಂಟರಿ ಲೈಫ್ ಆಗೋಗಿದೆ. ಯು ಕ್ಯಾನ್ ಸಿ ಲೈಕ್ ದೇರ್ ಇಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅನ್ನೋದೇ ಇಲ್ಲ. ಮೋಸ್ಟ್ ಕಾಮನ್ಲಿ ನಾವು ನಾವ್ ಡೇಸ್ ಇಸಿ ಒಬೆಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾವಾಗ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೋ ಅವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಸಮಸ್ಯೆಗಳು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಥೈರಾಯ್ಡ್, ಪಿ ಸಿ ಓ ಡಿ, ಆಸ್ ವೆಲ್ ಎಸ್ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಸ್ಟ್ರೆಸ್ಡ್ ಔಟ್. ಎಸ್ಪೆಷಲಿ ಈಗಿನ ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕು ಅಂತಂದ್ರೆ ಮೆಂಟಲ್ ಸ್ಟ್ರೆಸ್, ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಲ್ಲಿ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈವನ್ ಸೇ ಪಿ ಸಿ ಓ ಡಿ ಆ್ಯಂಡ್ ಥೈರಾಯ್ಡ್ ಮೋಸ್ಟ್ ಕಾಮನ್ಲಿ ವಿ ಸಿ ಇನ್ ಆರ್ ಕ್ಲಿನಿಕ್ಸ್ ಅಂತಂದ್ರೆ 80-85% ವಿ ಆರ್ ಗೋಯಿಂಗ್ ಹ್ಯಾಂಡ್ಲಿಂಗ್ ಪಿ ಸಿ ಓ ಡಿ ಆ್ಯಂಡ್ ಹೈಪರ್ಥೈರಾಯ್ಡಿಸಮ್ ಕೇಸಸ್ ಸಕ್ಸಸ್ಫುಲಿ ಅಂತಲೇ ಹೇಳ್ಬೋದು. ತುಂಬಾ ರಿಸಲ್ಟ್ಸ್ ಬೇಗನೆ ಸಿಗತ್ತೆ. ಓಕೆ. ಆ್ಯಂಡ್ ಏನೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸಿಗುತ್ತೆ. ಸಿ ಯು ಡೋಂಟ್ ಹ್ಯಾವ್ ಟೇಕ್ ದ ಟ್ರೀಟ್ಮೆಂಟ್ ಫಾರ್ ಲೈಫ್ ಲಾಂಗ್ ಸಪೋಸ್ ಇನ್ ಕೇಸ್ ಆಫ್ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ ತಗೊಂಡ್ರೆ ಲೈಫ್ ಲಾಂಗ್ ತಗೊಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಹಂಗೇನಿಲ್ಲ. ಸಿ ಒನ್ಸ್ ಯುವರ್ ಟ್ರೀಟ್ಮೆಂಟ್ ಎಸ್ ಬೀನ್ ಗಿವನ್ ಟು ಯು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಜೊತೆ ಜೊತೆನಲ್ಲಿ ಎಕ್ಸಸೈಸಸ್ ಮಾಡ್ತಾ ನಾವು ಹೇಳೋ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೇಳ್ತಾ ಹೋದ್ರೆ ಇಟ್ ಇಸ್ ಬೆಟರ್. ಇಟ್ ವಿಲ್ ನಾಟ್ ರಿಲ್ಯಾಪ್ಸ್ ನಿಮಗೆ ಮತ್ತೆ ಪುನಃ ಬಾರದಂತೆ ನಮ್ಮ ಮೆಡಿಸಿನ್ಸ್ ನೋಡ್ಕೊಂತ. ಇನ್ಸ್ಟ್ರಕ್ಷನ್ ಅನ್ನ ಯಾವ ರೀತಿ ಕೊಡ್ತೀರಾ ಡಾಕ್ಟರ್? ಅಂದ್ರೆ ಲೈಕ್ ದೇ ಹ್ಯಾವ್ ಟು ಡೂ ಎನಿ ಲೈಕ್ ಯೋಗ ಮಾಡ್ಕೊಳ್ಳೋದಾಗಿರ್ಬೋದು, ಎಕ್ಸಸೈಸಸ್ ಅನ್ನ ಮಾಡ್ಕೊಳ್ಳೋದು, ಬಿಕಾಸ್ ಇದು ಕಾಲಿನ ನರಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರ. ಅಂಡ್ ನೀವೇ ಹೇಳಿದ್ರೆ ಒಂದು ಒಬೆಸಿಟಿ ಇರೋರಲ್ಲಿ ಕೂಡ ನಾವು ಹೆಚ್ಚಾಗಿ ನೋಡ್ತೀವಿ, ತುಂಬಾ ನಿಂತು ಕೆಲಸ ಮಾಡೋರಲ್ಲಿ ನೋಡ್ತೀವಿ ಅಂತ. ಸೊ ಅಂತವ್ರಿಗೆ ನೀವಾದ್ರೂ ಎಕ್ಸಸೈಸಸ್ ಅನ್ನ ಮಾಡೋದಕ್ಕೆ ಹೇಳ್ತೀರಾ? ಮ್ಯಾನೇಜ್ಮೆಂಟ್ಸ್ ಯಾವ ರೀತಿ ಹೇಳ್ತೀರಾ? ಮೇಂಟೆನೆನ್ಸ್ ಯಾವ ರೀತಿ ಮಾಡ್ಕೋಬೇಕಂತ ಡಾಕ್ಟರ್? ವೆನ್ ಇಟ್ ಕಮ್ಸ್ ಟು ವೆರಿಕೋಸ್ ವೇನ್ಸ್ ಅಂತ ಬಂದಾಗ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಡಿಪೆಂಡೆಂಟ್ ಪಾರ್ಟ್ಸ್, ಸೊಂಟದ ಕೆಳಗಿನ ಭಾಗದಲ್ಲಿ ಮೋರ್ ಕಾಮನ್ಲಿ ಸೀನ್ ಅಲ್ವಾ. ಎಸ್ಪೆಷಲಿ ಇಂದ ಮೀನ್ ಕಂಡ ಭಾಗದಲ್ಲಿ ಇರುವಂತಹ ಮಾಂಸವನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಎಕ್ಸಸೈಸಸ್ ಲೈಕ್ ಸ್ವಿಮ್ಮಿಂಗ್ ಅಂಡ್ ಸೈಕ್ಲಿಂಗ್ ಮೋರ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಅಲ್ಲಿರೋ ಮಸಲ್ಸ್ ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ನಮ್ಮ ಜೊತೆ ಜೊತೆನಲ್ಲಿ ಮೆಡಿಸಿನ್ಸ್ ತಗೊಂಡಾಗ ಅಲ್ಲಿ ನಮ್ಮ ಮೆಡಿಸಿನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ ಅಲ್ಲಿರುವ ರಕ್ತನಾಳಗಳು ಮತ್ತೆ ಅಲ್ಲಿ ಎಲಾಸ್ಟಿಸಿಟಿ ಏನು ಲೂಸ್ ಮಾಡ್ಕೊಂಡಿದೆ ಡ್ಯಾಮೇಜ್ ಅಲ್ಲಿ ಕವಾಟಗಳಲ್ಲಿ ಡ್ಯಾಮೇಜ್ ಆಗಿದೆಯೋ ಅದನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಮತ್ತು ಇಟ್ ಇಸ್ ನಾಟ್ ಫ್ರಮ್ ಮೇಲೆ ಮೊಲಾಮ್ ಹಚ್ಚೋದಾಗ್ಲಿ ಅಥವಾ ಮೇಲಿಂದ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗೋ ಅಂತ ಕಾಯಿಲೆ ಅಲ್ಲ. ಒಳಗಿಂದ ಟ್ರೀಟ್ ಮಾಡಬೇಕು, ರೂಟ್ ಇಂದ ತೆಗೆದು ಹಾಕಬೇಕು. ಸೊ ದಟ್ ಮತ್ತೆ ಬರಲ್ಲ. ಏನೇ ಸಮಸ್ಯೆ ಇದ್ರೂ ವಿ ಟ್ರೀಟ್ ಫ್ರಮ್ ದ ರೂಟ್. ಬೀಟ್ ಎನಿ ಪ್ರಾಬ್ಲಮ್, ಒಂದ್ ತಲೆನೋವಾಗಿರ್ಲಿ, ಒಂದ್ ಕಾಲು ನೋವಾಗಿರ್ಲಿ, ವಿಚ್ ಎವರ್ ಏನೇ ಕಾಯಿಲೆ ಇದ್ರು ವಿ ಟ್ರೀಟ್ ರೈಟ್ ಫ್ರಮ್ ದ ಕಾಸ್, ಬುಡದಿಂದ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ ನಾನು ಹೇಳ್ತೇನೆ. ಓಕೆ. ಅಂದ್ರೆ ಮೈಂಟೆನೆನ್ಸ್ ಅಂದ್ರೆ ಸೊ ಈಗ ಆಹಾರದ ಪದ್ಧತಿ ಕೂಡ ಚೇಂಜ್ ಮಾಡ್ಕೊಳ್ಳೋ ಇಂಥ ಒಂದು ಡಯಟ್ ಫ್ಯಾಕ್ಟರ್ ಏನಾದ್ರು ಕೊಡ್ತೀರಾ ನೀವು ಹೇಗೆ? ಡೆಫಿನೆಟ್ಲಿ ಆಹಾರ ಸೇವನೆಯಲ್ಲಿ ಬಂದಾಗ ಕಂಪ್ಲೀಟ್ಲಿ ಇಟ್ ಶುಡ್ ಬಿ ಫೈಬರ್ ರಿಚ್ ಫುಡ್ ತಗೋಬೇಕು ಅಂತ ಹೇಳ್ತೀವಿ. ಫೈಬರ್ ರಿಚ್ ಫುಡ್ ಮೀನ್ಸ್ ಲೈಕ್ ಸಿರಿಧಾನ್ಯಗಳು, ರಾಗಿ ಅಥವಾ ಮಿಲ್ಲೆಟ್ಸ್ ಅನ್ನೋದು ಜಾಸ್ತಿ ತಗೋತಾ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಎಣ್ಣೆನ ಜಾಸ್ತಿ ಕರೆದಿರುವಂತ ಪದಾರ್ಥ ಆಗ್ಲಿ ಅಥವಾ ಫಾಸ್ಟ್ ಫುಡ್, ಜಂಕ್ ಫುಡ್ ಆಗ್ಲಿ ತಗೊಳ್ಳೋದು ತುಂಬಾನೇ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಓಕೆ. ಎಸ್ ವೀಕ್ಷಕರೇ, ವೀಕೆರ್ ಹೋಮಿಯೋಪತಿ ಅರ್ಪಿಸುವಂತಹ ಹೆಲ್ತ್ ಕೇರ್ ಕಾರ್ಯಕ್ರಮದಲ್ಲಿ ಸೊ ಡಾಕ್ಟರ್ ವಿದ್ಯಾ ಅವರು ವೀಕೆರ್ ಹೋಮಿಯೋಪತಿಯ ತಜ್ಞರು ನಮ್ಮ ಜೊತೆ ಇದ್ದಾರೆ. ಸೊ ವೆರಿಕೋಸ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಎಷ್ಟೋ ಜನಕ್ಕೆ ವೆರಿಕೋಸ್ ವೇನ್ ಸಮಸ್ಯೆ ಗೊತ್ತಿಲ್ಲ ಅಂತೇನಾದ್ರು ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಹಿತಿ ತಿಳಿದಿದೆ ಅಂತ ಭಾವಿಸ್ಬೋದು. ಇನ್ನು ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆನ ಮಾಡಿ ಡಾಕ್ಟರ್ನೊಂದಿಗೆ ಮಾತಾಡಿ ಕರೆ ಮಾಡ್ಬೇಕಂತ ಸಂಖ್ಯೆ ಕೂಡ ಸ್ಕ್ರಾಲ್ ಮಾಡಿ ಹೋಗ್ತಾ ಇದೆ. 0804333 0804333 ಇದು ನೀವು ಕಾರ್ಯಕ್ರಮಕ್ಕೆ ಕರೆನ ಮಾಡಿ ಡಾಕ್ಟರ್ನೊಂದಿಗೆ ಮಾತಾಡಬೇಕಾಗಿರುವಂತಹ ಸಂಖ್ಯೆ. ಇನ್ನು ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತಹ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ವೀಕೆರ್ ಹೋಮಿಯೋಪತಿಗೆ ಹೋಗಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗಿದ್ದಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು. ಸೊ ಅಪಾಯಿಂಟ್ಮೆಂಟ್ ತಗೋಬೇಕಾಗಿದ್ದಲ್ಲಿ 844-744-9945
4099 ಈ ನಂಬರ್ಗೆ ಕರೆಯನ್ನ ಮಾಡಿಕೊಡಿ. ಬ್ರಾಂಚ್ ಇದೆ ಬೆಂಗಳೂರಿನಲ್ಲಿ, ಎರಡು ಬ್ರಾಂಚ್ ಮಲ್ಲೇಶ್ವರಂನಲ್ಲಿ ಹಾಗೂ ಜಯನಗರ್ನಲ್ಲಿ. ಇಷ್ಟೇ ಅಲ್ಲದೆ ಹುಬ್ಳಿಯಲ್ಲಿ ಹಾಗೂ ಮೈಸೂರಿನಲ್ಲಿ ಕೂಡ ವಿ ಕೆರೆ ಹೋಮಿಯೋಪತಿಯ ಶಾಖೆಗಳನ್ನ ನೀವು ನೋಡಬಹುದು. ಸೊ ನಿಮ್ಮ ಊರಿಗೆ ಎಲ್ಲಿ ಹತ್ರ ಇದೆ, ನಿಮ್ಮ ಮನೆಗೆ ಎಲ್ಲಿ ಹತ್ರ ಇದೆ, ಯಾವ ಶಾಖೆ ಹತ್ರ ಇದೆ, ಅಲ್ಲಿ ಹೋಗಿ. ಇನ್ನು 100% ನ್ಯಾಚುರಲ್ ಆಗಿರುವಂತಹ ಒಂದು ಟ್ರೀಟ್ಮೆಂಟ್, ಸೇಫ್ ಆಗಿರುವಂತಹ ಒಂದು ಟ್ರೀಟ್ಮೆಂಟ್ ಅಂದ್ರೆ ಅದು ಹೋಮಿಯೋಪತಿ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ವಿ ಕೆರೆ ಹೋಮಿಯೋಪತಿಯಲ್ಲಿ ನಿಮಗಿರುವಂತಹ ವೆರಿಕೋಸ್ ವೇನ್ ಸಮಸ್ಯೆಗೆ ಖಂಡಿತವಾಗ್ಲೂ ಮಾಹಿತಿ ಅಷ್ಟೇ ಅಲ್ಲದೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಅದು ಬುಡದ ಮೂಲಕ, ಬುಡದಿಂದ ಒಂದು ಕೊಡುವಂತ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಅದು ರೂಟ್ ಇಂದ ಮಾಡೋದ್ರಿಂದ ಸೊ ಮತ್ತೆ ಬೌನ್ಸ್ ಬ್ಯಾಕ್ ಆಗುವಂತ ಸಾಧ್ಯತೆಗಳು ಕೂಡ ಇರೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದಾರೆ. ಸೊ ಮಾಹಿತಿ ಜೊತೆಗೆ ಟ್ರೀಟ್ಮೆಂಟ್ ಬೇಕಾಗಿದ್ದಲ್ಲಿ ವಿ ಕೆರೆ ಹೋಮಿಯೋಪತಿಗೆ ಹೋಗಿ ಅಂತ ಹೇಳ್ತಾ. ಡಾಕ್ಟರ್, ಎಷ್ಟೋ ಜನಕ್ಕೆ ನರ ಊದಿರತ್ತೆ, ಸೊ ಏನ್ ಅನ್ಕೊಳ್ತಾರೆ, ಸೊ ಜಸ್ಟ್ ನನ್ನ ನರ ಊದ್ ಸ್ವೆಲ್ಲಿಂಗ್ ಬಂದಿದೆ ಅಥವಾ ಊದಿದೆ ಅಷ್ಟೇ, ಸೊ ನಂಗೇನು ಪೇನ್ ಆಗ್ತಾ ಇಲ್ಲ ಇದರಿಂದ, ಸೊ ನಂಗೇನು ಪ್ರಾಬ್ಲಮ್ ಕೊಡ್ತಿಲ್ಲ, ಸೊ ದಟ್ಸ್ ಓಕೆ ಅಂತ ಸುಮ್ನೆ ಆಗ್ಬಿಡ್ತಾರೆ. ಅದು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹಾಕ್ತಾ ಇರತ್ತೆ. ಸೊ ಇದು ಕೂಡ ವೆರಿಕೋಸ್ ವೇನ್ ಸಮಸ್ಯೆನ ಡಾಕ್ಟರ್? ಡೆಫಿನೆಟ್ಲಿ, ಅದೇ ನಾನು ಹೇಳಿದ್ನಲ್ಲ, ಎಸಿಮ್ಟೊಮ್ಯಾಟಿಕ್ ಸ್ಟೇಜ್ ಅಲ್ಲಿ ಬರೀ ಗ್ರೀನಿಶ್ ಡಿಸ್ಕಲರೇಷನ್ ಅಥವಾ ತಿರುಚಿರುವ ರಕ್ತ ನಾಳಗಳು ಮಾತ್ರ ಕಾಣಿಸ್ಕೊಳತ್ತೆ. ಈ ಒಂದ್ ಸನ್ನಿವೇಶದಲ್ಲಿ ಏನಾದ್ರೂ ಗೊತ್ತ ಆಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ಈ ತರ ಬರೀ ಡಿಸ್ಕಲರೇಷನ್ ಇದ್ರೂ ಸಹ ಇಮಿಡಿಯೇಟ್ ಆಗಿ ಭೇಟಿ ಮಾಡಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೂಕ್ತ ಪರಿಹಾರವನ್ನು ತಗೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ವೆರಿಕಾಸಿಟಿಯಲ್ಲಿ ಏನು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಆಹಾರದಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಕಡಿಮೆ ಮಾಡಿಕೊಂಡ್ರೆ ಇದು ಬಿ ಪಿ ಅನ್ನೋದು, ಬ್ಲಡ್ ಪ್ರೆಷರ್ ಅನ್ನೋದು ಸ್ವಲ್ಪ ಮೇಂಟೈನ್ ಆಗ್ತಾ ಹೋಗುತ್ತೆ. ಹಂಗೆ ಇಂಟ್ರಾವೀನಸ್ ಪ್ರೆಷರ್ ಏನಿರುತ್ತೆ ಅದನ್ನು ಸ್ವಲ್ಪ ಮೇಂಟೈನ್ ಆಗ್ತಾ ಹೋಗುತ್ತೆ. ಓಕೆ. ಆ್ಯಂಡ್ ಐ ವಾಂಟ್ ಟು ಸೇ ಅನದರ್ ಥಿಂಗ್, ಇಟ್ಸ್ ಲೈಕ್ ಕೆಲವೊಂದು ಸ್ತ್ರೀಯರಲ್ಲಿ ಏನಾಗುತ್ತೆ ಅಂತಂದ್ರೆ, ದೇ ವಿಲ್ ವೇರ್ ಟೈಟ್ ಜೀನ್ಸ್ ಆರ್ ಟೈಟ್ ಬೆಲ್ಟ್ ಅರೌಂಡ್ ದ ವೇಸ್ಟ್. ಅವಾಗ ಏನಾಗುತ್ತೆ, ಅಲ್ಲಿರುವ ರಕ್ತ ಸಂಚಾರ, ಅಲ್ಲಿಗೆ ಆಗ್ಬೇಕಿರೋ ರಕ್ತ ಸಂಚಾರ ಅನ್ನೋದು ಸ್ವಲ್ಪ ಅಡೆತಡೆ ಆಗ್ತಾ ಹೋಗುತ್ತೆ, ಇಂಪೇರ್ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ವಿ ಕೆನ್ ಎಕ್ಸ್ಪೆಕ್ಟ್ ಮೋರ್ ಕಾಮನ್ಲಿ ವೆರಿಕೋಸಿಟಿ ಅನ್ನು ಕಾಣಿಸ್ಕೊಳ್ಳುತ್ತೆ. ಸೊ ಐ ಆಸ್ಕ್ ಮೈ ಪೇಷಂಟ್ಸ್ ಟು ಅವಾಯ್ಡ್ ಎನಿ ಟೈಟ್ ಕ್ಲಾದಿಂಗ್ ಅರೌಂಡ್ ದ ವೇಸ್ಟ್. ತುಂಬಾ ಹೊತ್ತು ಹಾಕುಬೇಡಿ ಅಂತ ಹೇಳಲ್ಲ, ಬಟ್ ಲಿಮಿಟೆಡ್, ಅಟ್ಲೀಸ್ಟ್ ಒಂದು 4 hours ಗೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಬೆಟರ್ ಹಂಗ ಅನ್ಸುತ್ತೆ. ಅಂಡ್ ವೇರಿಂಗ್ ಸ್ಟಾಕಿಂಗ್ಸ್ ಇಸ್ ಅನದರ್ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್. ಯಾವಾಗ ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಾರೋ ಅಥವಾ ತುಂಬಾ ಲಾಂಗ್ ಜರ್ನಿ ಹೋಗ್ತಾರ, ಹೂ ಆರ್ ಹ್ಯಾವಿಂಗ್ ವೆರಿಕೋಸ್ ವೇನ್ಸ್, ಅವ್ರಿಗೆ ಸ್ಟಾಕಿಂಗ್ಸ್, ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಸಿಗತ್ತೆ, ಅದನ್ನ ಹಾಕೊಂಡು ಟ್ರಾವೆಲ್ ಮಾಡ್ಬೇಕಿದ್ರೆ, ಆಸ್ ವೆಲ್ ಆಸ್ ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ಬೇಕಿದ್ರೆ ಆ ಒಂದ್ ಸನ್ನಿವೇಶದಲ್ಲಿ ಹಾಕೊಂಡು ಮಾಡೋದು ಬೆಟರ್. ಬಟ್ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಾನು ಹೇಳಲ್ಲ. ಅಲಾಂಗ್ ವಿತ್ ದಿಸ್ ಜೊತೆ ಜೊತೆನಲ್ಲಿ ಮೆಡಿಸಿನ್ಸ್ ತಗೊಂಡ್ರೆ, ಹೋಮಿಯೋಪತಿ ಮೆಡಿಸಿನ್ಸ್ ತಗೊಂಡ್ರೆ ಬೇಗನೆ ವಾಸಿ ಆಗ್ತೀರಾ ಅಂತ ನಾನು ಹೇಳ್ತೇನೆ. ಓಕೆ. ಇನ್ನು ನೀವು ಒಬೆಸಿಟಿ ವಿಚಾರಕ್ಕೆ ಬಂದ್ರೆ, ಸೊ ನೀವು ಹೇಳಿದ್ರಿ, ಸೊ ಒಬೆಸಿಟಿ ಕ್ಯಾನ್ ಯು ಆಲ್ಸೋ ಬಿ ಮೇನ್ ರೀಸನ್ ಅಂತ ಹೇಳಿದ್ರಿ. ಸೊ ಈ ವೆರಿಕೋಸ್ ವೇನ್ಸ್ ಗೆ ಚೈಲ್ಡ್ ಒಬೆಸಿಟಿ ಅನ್ನು ಕೂಡ ನಾವು ತುಂಬಾ ನೋಡ್ತೀವಿ ಡಾಕ್ಟರ್. ಸೊ ಚೈಲ್ಡ್ ಒಬೆಸಿಟಿ ಅಂತ ಆತರ ಇದ್ದವ್ರಿಗೂ ಕೂಡ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಬರ್ಬೋದಾ ಅಂತ, ವಿ ಕ್ಯಾನ್ ಎಕ್ಸ್ಪೆಕ್ಟೆಡ್ ವಿತ್ ಚಿಲ್ಡ್ರನ್ಸ್ ಆಲ್ಸೋ ಅಂತ? ತೂಕ ಜಾಸ್ತಿ ಇದ್ದಲ್ಲಿ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್, ನಾಟ್ ಓನ್ಲಿ ವೆರಿಕೋಸ್ ವೇನ್ಸ್ ಅಂತಂದ್ರೆ, ಚೈಲ್ಡ್ ಯಾವಾಗ 20 years ಆಗುತ್ತೋ ಅವಾಗ ಡೆಫಿನೆಟ್ಲಿ ಕಾಣಿಸ್ಕೊಳ್ಳುವಂತ ಪ್ರಾಬ್ಲಮ್ಸ್. ತೂಕ ಹೆಚ್ಚಾದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಒಂಥರ ಒಂದ್ ಎರಡ್ ಹೆಜ್ಜೆ ಕೂಡ ಇಡ್ಲಿಕ್ಕೆ ಆಗ್ತಾ ಇರೋದು, ಒಂದೊಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ, ಜನರಲ್ ಆಗಿ ಮಾಡೋ ಆಕ್ಟಿವಿಟಿನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಪೇಷಂಟ್ಸ್ ಅಲ್ಲಿ. ಸೊ ಅಗೇನ್ ಮ್ಯಾನೇಜ್ಮೆಂಟ್ ಬಂದಾಗ, ಕಾಲ್ಗಳ ಮೇಲೆ ಒಂದ್ ಸ್ವಲ್ಪ ಬಿಸಿ ನೀರು ಶಾಖ ಇಟ್ಕೊಳಕ್ ಹೇಳ್ತಾರೆ ಯೂಶಲಿ, ದಟ್ ಇಸ್ ಫಾರ್ ಜಾಯಿಂಟ್ ಪೇನ್ಸ್ ತಗೋಬಹುದು, ಏನ್ ತೊಂದರೆ ಇರಲ್ಲ. ಬಟ್ ವೆರಿಕೋಸ್ ಏನ್, ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ಬಿಸಿ ನೀರು ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಆಲ್ರೆಡಿ ವೇನ್ಸ್ ಅನ್ನೋದು ಕುಗ್ಗಿದೆ, ಇಟ್ಸ್ ಆಲ್ರೆಡಿ ಡ್ಯಾಮೇಜ್ಡ್ ಆಗೋಗಿದೆ, ಎಲಾಸ್ಟಿಸಿಟಿ ಇನ್ನೂ ಸ್ವಲ್ಪ ಲೂಸ್ ಆಗ್ತಾ ಹೋಗುತ್ತೆ ಬಿಸಿ ನೀರು ಹಾಕಿದ್ರೆ. ಸೊ ಐ ಆಸ್ಕ್ ಮೈ ಪೇಷಂಟ್ಸ್ ನಾಟ್ ಟು ಬಿಸಿ ನೀರಲ್ಲಿ ಕಾಲಿಡಕ್ ಹೋಗ್ಬೇಡಿ ಅಥವಾ ಬಿಸಿ ನೀರು ಶಾಖ ಕೊಡಕ್ ಹೋಗ್ಬೇಡಿ ವೆರಿಕೋಸ್ ವೇನ್ಸ್ ಇದ್ದಲ್ಲಿ. ಓಕೆ. ಅಂಡ್ ಈ ಒಂದು ವಿ ಕೇರ್ ಹೋಮಿಯೋಪತಿಯ ಒಂದು ಕ್ಲಿನಿಕ್ ಅಲ್ಲಿ ಲೈಕ್ ಬರೀ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಗೆ ಅಷ್ಟೇ ಅಲ್ಲದೆ ಬೇರೆಲ್ಲ ಯಾವೆಲ್ಲ ರೀತಿಯ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಅನ್ನು ಮಾಡ್ತೀರಾ ಡಾಕ್ಟರ್? ಸಿ ವೆರಿಕೋಸ್ ವೇನ್ಸ್ ಮಾತ್ರ ಅಲ್ಲದೆ ದೀರ್ಘಕಾಲ ಏನೆಲ್ಲ ಸಮಸ್ಯೆ ಇದೆಯೋ ಎಲ್ಲ ಸಮಸ್ಯೆಗೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಹೋಗ್ತಿದ್ದೀವಿ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ಲೈಕ್ ಆಸ್ ಐ ಟೋಲ್ಡ್ ಯು, ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ, ಪಿ ಸಿ ಓ ಡಿ, ಇದು ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಏರುಪೇರು ಆಗ್ತಾನೆ ಇದೆ. ಯಾಕೆ ಅಂತಂದ್ರೆ, ಆಗಿನ ಕಾಲದಲ್ಲ ಯು ಹ್ಯಾವ್ ತುಂಬಾ ಆರ್ಗ್ಯಾನಿಕ್ ಫುಡ್ ತಗೋತಿದ್ವಿ, ಬಟ್ ನಾವು ದೀಸ್ ಡೇಸ್ ಏನಾಗ್ತಿದೆ, ಎಲ್ಲಾನು ಅಡಲ್ಟರೇಷನ್ ಫುಡ್ ಅನ್ನೋದು ಪ್ಯೂರ್ ಆಗಿ ಸಿಗ್ತಾ ಇಲ್ಲ. ಸೊ ಅದರಿಂದನೂ ಸಲುವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಜಾಸ್ತಿನೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು.
ಗಾಯ್ಟರ್ ಅನ್ನೋದು ಅಂಡ್ ಇವನ್ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಕೂಡ ಕಾಮನ್ ಆಗಿ ನೋಡ್ತಾ ಇದೀವಿ. ಒಂದು 80-95% ಆಫ್ ದಿ ಕೇಸಸ್ ವಿ ಹ್ಯಾವ್ ಗಿವನ್ ಸಕ್ಸಸ್ಫುಲ್ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು. ಇವನ್ ಇನ್ಫರ್ಟಿಲಿಟಿ ಕೇಸಸ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಗುಡ್ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು. ಓಕೆ, ಈ ವೆರಿಕೋಸ್ ವೈನ್ ಸಮಸ್ಯೆ, ಸೊ ಬೇರೆ ಯಾವೆಲ್ಲ ರೀತಿಯಾದ ಸಮಸ್ಯೆಗಳು ಇದ್ದವ್ರಿಗೆ ಬಂದೇ ಬರುತ್ತೆ ಅಂದ್ರೆ ಲೈಕ್ ಬೇರೆ ಏನಾದ್ರೂ ಮೆಡಿಕಲ್ ರೀಸನ್ಸ್ ಮೆಡಿಕಲ್ ಪ್ರಾಬ್ಲಮ್ ಇದ್ದವ್ರಿಗೆ, ಸೊ ಈ ಬಂದೇ ಬರುತ್ತೆ ಅಂದ್ರೆ ಸೊ ಯಾವೆಲ್ಲ ಮೆಡಿಕಲ್ ಪ್ರಾಬ್ಲಮ್ ಇನ್ ಕೇಸ್ ಏನಾದ್ರು ಥೈರಾಯ್ಡ್ ಇದ್ದವ್ರಿಗೆ ಬಂದೇ ಬರುತ್ತಾ, ಸೊ ಯಾವ ರೀತಿಯಾದ ಸಮಸ್ಯೆ ಇದ್ದವ್ರಿಗೆ ಬರುತ್ತೆ ಅಂತ ಡಾಕ್ಟರ್? ಹಾರ್ಮೋನ್ ಫ್ಲಕ್ಚುಯೇಷನ್ ಯಾರಿಗೆಲ್ಲ ಇದ್ದೀರೋ ಅವ್ರಿಗೆಲ್ಲೂ ದೇರ್ ಇಸ್ ಅ ಚಾನ್ಸ್ ಆಫ್ ಗೆಟಿಂಗ್ ವೆರಿಕೋಸ್ ವೀನ್ಸ್. ಹಾರ್ಮೋನ್ ಪ್ರಾಬ್ಲಮ್ಸ್ ಇರಬೇಕಿದ್ರೆ ಮುಟ್ಟಿನ ಸಮಸ್ಯೆ ಆಗಲಿ ಅಥವಾ ಇನ್ಫರ್ಟಿಲಿಟಿ ಬಂಜೆತನ ಅಂತ ಹೇಳ್ಬೋದು, ಅದು ಕೂಡ ವಿ ಟ್ರೀಟ್ ಇನ್ ಹೋಮಿಯೋಪತಿ. ವಿ ಹ್ಯಾವ್ ವಂಡರ್ಫುಲ್ ಮೆಡಿಸಿನ್ಸ್ ವಿಚ್ ವರ್ಕ್ ಫಾರ್ ವೆರಿಕೋಸ್ ವೀನ್ಸ್ ಆಸ್ ವೆಲ್ ಎಸ್ ಅದರ್ ಕಾಯಿಲೆಗಳು. ಆ್ಯಂಡ್ ಡಯಾಬಿಟೀಸ್ ಕೂಡ ತುಂಬ ಚೆನ್ನಾಗಿ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಅಂತಲೇ ನಾನು ಹೇಳ್ತೀನಿ. ಎಸ್, ಕಾರ್ಯಕ್ರಮದ ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ರೆ ನೋಡೋಣ ಇಲ್ಲಿಂದ ಕರೆಯನ್ನ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಂದನಾ ಅಂತ. ಓಕೆ ವಂದನಾ, ಅಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ದೇವೆ. ಓಕೆ ಅಮ್ಮ, ವಂದನಾ ಅವರೇ ಸುವರಿಕೋಸ್ ವೈನ್ ಸಮಸ್ಯೆ ಯಾರಿಗಿದೆ ಅಮ್ಮ? ನಮ್ಮ ಅಮ್ಮ ಅವಳಿಗೆ. ಅವರ ವಯಸ್ಸು? ಅವ್ರ ವಯಸ್ಸು ಇವಾಗ 45. 45ಆ? ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿಮ್ಮ, ಏನು ತೊಂದರೆ ಆಗ್ತಿದೆ? ನಮ್ಮ ಅಮ್ಮ ಅವಳಿಗೆ ತುಂಬಾ ಕಾಲು ನೋವು, ಹಿಂದೆಲ್ಲ ನಡ್ಕೊಂಡು ತುಂಬಾ ಉಸ್ಕೊಂಡಿರುತ್ತೆ, ಸುಸ್ಕೊಂಡಿರುತ್ತೆ. ಅಮ್ಮ ಏನ್ ಕೆಲಸ ಅಮ್ಮ ಮಾಡ್ತಾರೆ? ಅವ್ರು ಇವಾಗ ಸದ್ಯಕ್ಕೆ ಮನೆಯಲ್ಲೇ ಇದ್ದಾರೆ. ಓಕೆ, ಆದ್ರೆ ತುಂಬಾ ನೋವು ಅನ್ಸಾರೆ ಅವರು. ಓಕೆ, ಎಷ್ಟು ವಯಸ್ಸಾಗ್ತಿದೆ ಅಮ್ಮ ನಿಮ್ಮ ಅಮ್ಮಂಗೆ? ಅವರಿಗೆ ಇವಾಗ ಒಂದು 45. ಮುಟ್ಟೆಲ್ಲ ನಿಂತಾಗಿದ್ಯಾ? ಹಾ ಮೇಡಮ್, ಇವಾಗ. ಓಕೆ, ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಳ್ಳಿ ಮನೆಯಲ್ಲೇನೆ, ನಾನು ಹೇಳ್ತೀನಿ. ಒಂದ್ ಸ್ವಲ್ಪ ದಿಂಬ್ ಮಲ್ಕೋಬೇಕಿದ್ರೆ ಒಂದ್ ಸ್ವಲ್ಪ ಕಾಲಿನ ಎತ್ತರದಲ್ಲಿ ಇಟ್ಕೋಬೇಕು, ದಿಂಬ್ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ. ಅಂಡ್ ಬಿಸಿ ನೀರು ಯಾವ್ದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡಿ ಕಾಲಿಗೆ, ಬಿಕಾಸ್ ಅಲ್ಲಿ ಆಲ್ರೆಡಿ ವೇನ್ಸ್ ಅನ್ನೋದು ಎಲಾಸ್ಟಿಸಿಟಿ ಕಳ್ಕೊಂಡಿರುತ್ತೆ. ಸೊ ಬಿಸಿ ನೀರು ಹಾಕಿದ್ರೆ ಮತ್ತೆ ಎಲಾಸ್ಟಿಸಿಟಿ ಅನ್ನೋದು ಲೂಸ್ ಆಗ್ತಾನೆ ಹೋಗುತ್ತೆ, ಅಂಡ್ ಪ್ರಾಬ್ಲಮ್ಸ್ ಇನ್ನು ವೇಸ್ಟ್ ಆಗಿ ಹೋಗುತ್ತೆ. ಸೊ ಆದಷ್ಟು ಬೇಗ ಕ್ಲಿನಿಕ್ಗೆ ಹೋಗಿ, ಒಂದು ಬ್ರಾಂಚಸ್ ಯಾವ್ದು ಹತ್ತಿರ ಆಗುತ್ತೋ ಆ ಬ್ರಾಂಚಿಗೆ ಹೋಗಿ ರಿಪೋರ್ಟ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನ ತಗೊಂಡು ಹೋಗಿ ತೋರಿಸಿಮ್ಮ. ಓಕೆ ಮೇಡಮ್. ಓಕೆ ಮ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ವಿಕೇರ್ ಹೋಮಿಯೋಪತಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬೇಕಾಗಿದ್ದಲ್ಲಿ, ಸೊ ಇದುವರೆಗೂ ಏನಾದ್ರೂ ಒಂದು ಇನ್ವೆಸ್ಟಿಗೇಷನ್ ಏನಾದ್ರೂ ಮಾಡಿಸ್ಕೊಂಡಿದ್ದಲ್ಲಿ, ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ದಲ್ಲಿ, ರಿಪೋರ್ಟ್ಸ್ ಏನಾದ್ರೂ ಇದ್ದಲ್ಲಿ ಎಲ್ಲವನ್ನು ತಗೊಂಡು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬೇಕಾದಂತ ಸಂಖ್ಯೆ ಹಾಗೂ ಅಡ್ರೆಸ್ ಎಲ್ಲವೂ ಕೂಡ ನೀವು ಕಾಲಮ್ನಲ್ಲಿ ಹೋಗ್ತಿದೆ, ನೋಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕೊಲಸಿತಾ ಇದ್ರೆ ನೋಡೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಇರುವಂತ ಜಾಗದಲ್ಲಿ ನಿಂತ್ಕೊಂಡು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ. ಮತ್ತೊಮ್ಮೆ ಅಪಾಯಿಂಟ್ಮೆಂಟ್ ತಗೋಬೇಕಾದಂತ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಡಿ. 8444-0954-4095995 ಈ ನಂಬರ್ಗೆ ಕರೆಯನ್ನು ಮಾಡ್ಕೊಳ್ಳಿ. ಇನ್ನು ಬ್ರಾಂಚ್ ಇದೆ ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ ಹಾಗೂ ಜಯನಗರಲ್ಲಿ. ಸೊ ಹುಬ್ಳಿಯಲ್ಲಿ ಹಾಗೂ ಮೈಸೂರಿನಲ್ಲಿ ಕೂಡ ನೀವು ವಿಕೇರ್ ಹೋಮಿಯೋಪತಿಯ ಶಾಖೆಯನ್ನು ನೋಡ್ಬೋದು ಅಂತ ಹೇಳ್ತಾ, ಡಾಕ್ಟರ್, ಈ ಒಂದು ಸಮಸ್ಯೆ ಅಥವಾ ಬರೋದು ಏನಾದ್ರು ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲಿ, ಸೊ ಅಥವಾ ಏನಾದ್ರು ನಾನು ವೀಕ್ ಒಂದು ಸಮಸ್ಯೆ ಬಂದಿದೆ, ವೆರಿಕೋಸ್ ವೈನ್ ಸಮಸ್ಯೆ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಅಥವಾ ಬರದೇ ಇದ್ದಂಗೆ ನೋಡ್ಕೋಬೇಕು ಅಂತಿದ್ದವ್ರಿಗೆ, ಸೊ ಯಾವ ರೀತಿದ ಒಂದು ಮೇಂಟೆನ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀರಾ ನೀವು? ಐ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಐ ಆಸ್ಕ್ ಮೈ ಪೇಷಂಟ್ಸ್ ಟು ಫಿಸಿಕಲ್ ಆಕ್ಟಿವಿಟಿ ಅನ್ನೋದನ್ನ ಒಂದ್ ಸ್ವಲ್ಪ ಅಳವಡಿಸ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜಸ್ ನ ಒಂದ್ ಸ್ವಲ್ಪ ಮಾಡ್ಕೋಬೇಕು, ಸೆಡೆಂಟರಿ ಲೈಫ್ ಇಂದ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಐ ವುಡ್ ಲಾಸ್ಟ್ ಲೈಕ್ ಬ್ರಿಸ್ಕ್ ವಾಕಿಂಗ್ ಹೋಗೋದು. ಕೆಲವೊಬ್ರು ಯಂಗ್ ಇರ್ತಾರೆ, ಅವ್ರಿಗೆ ಐ ಅಡ್ವೈಸ್ ದೆಮ್ ಟು ಗೋ ಫಾರ್ ಸ್ವಿಮ್ಮಿಂಗ್ ಅಂಡ್ ಸೈಕ್ಲಿಂಗ್. ಓಕೆ, ದಟ್ ಇಸ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ವಾಟ್ ಟು ಸೇ ಎಕ್ಸಸೈಸಸ್ ಆಸ್ ವೆಲ್ ಆಸ್ ಒಂದ್ ಸ್ವಲ್ಪ ಇಟ್ ವಿಲ್ ಮೋಟಿವೇಟ್ ಅಂಡ್ ಒಂದ್ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿ ಮಾಡುವಂತ ಕೆಲಸ ಅದು. ಇಂಟ್ರೆಸ್ಟ್ ಇಂದ ಮಾಡಿದ್ರೆ ಇಟ್ ಇಸ್ ಆಕ್ಚುಲಿ ಗುಡ್ ಫಾರ್ ಹೆಲ್ತ್ ಆಸ್ ವೆಲ್ ಆಸ್ ಮೆಂಟಲಿ ಆಲ್ಸೋ. ಏನೇ ಪ್ರೆಷರ್ ಇದ್ರು ಒಂದ್ ಸ್ವಲ್ಪ ಬೆಟರ್ ಅನ್ಸುತ್ತೆ. ಆಸ್ ವೆಲ್ ಆಸ್ ಆಹಾರ ಪದ್ಧತಿಗೆ ಬಂದಾಗ ಪ್ರೋಟೀನ್ ರಿಚ್ ಫುಡ್ ತಗೊಳ್ಳಿ, ಫೈಬರ್ ರಿಚ್ ಫುಡ್ ನ ತಗೊಳ್ಳಿ, ರಾಗಿ ಅಥವಾ ಈ ವೀಟ್ ಇವನ್ನ ಸೇವನೆ ಮಾಡೋದಲ್ಲಿ ಒಂದ್ ಸ್ವಲ್ಪ ವೆಯ್ಟ್ ಅನ್ನೋದನ್ನ ಮ್ಯಾನೇಜ್ ಮಾಡ್ಕೊಂತ ಹೋದ್ರೆ ಎಲ್ಲಾ ಕಾಯಿಲೆಗಳಿಗೂ ಯಾವ್ದೇ ತರದ ಕಾಯಿಲೆಗಳು ಬಾರದಂತೆ ನೋಡ್ಕೋಬಹುದು ಅಂತಾನೆ ಹೇಳ್ಬೋದು. ಅಂಡ್
ಈಗಿನ ಕಾಲದಲ್ಲಿ ಐ ಅಡ್ವೈಸ್ ಯೋಗ ಅಂಡ್ ಮೆಡಿಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಮಾನಸಿಕ ಒತ್ತಡದಿಂದ ಹಲವಾರು ಕಾಯಿಲೆಗಳು ಬರ್ತಾ ಇದೆ, ಸೇಟ್ ಇವನ್ ಡಿಪ್ರೆಷನ್ ಆಗಿರ್ಬೋದು. ಇಂಥ ಒಂದು ಸನ್ನಿವೇಶದಲ್ಲಿ ಮೆಂಟಲ್ ಸ್ಟ್ರೆಸ್ ಅನ್ನೋದು ನಾವು ಇರೋದೇ ಆ ಜನರೇಷನ್ ಈಗಿರೋದೇ ಇಟ್ ಇಸ್ ಲೈಕ್ ಲಾಟ್ ಆಫ್ ಸ್ಟ್ರೆಸ್ ಒಳಗಾಗಿರ್ತಾರೆ. ಈ ಒಂದು ಸನ್ನಿವೇಶದಲ್ಲಿ ಯೋಗ ಅಂಡ್ ಮೆಡಿಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಓಕೆ, ಇನ್ನು ಈ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಸೊ ತುಂಬಾ ಜನ ಯೋಚನೆ ಮಾಡುವಂಥದ್ದು, ಸೊ ನನಗೆ ಬೇರೆ ಏನಾದರೂ ಆಪ್ಷನ್ ಇಲ್ಲ ಮೇಡಮ್, ಸೊ ನಾನು ನಿಂತ್ಕೊಂಡೇ ಕೆಲಸ ಮಾಡಬೇಕು, ಸೊ ನಾನು ಕೂತಿನೇ ಕೆಲಸ ಮಾಡಬೇಕು, ಸೊ ನಮಗೇನಾದರೂ ಟಿಪ್ಸನ್ನು ಕೊಡಿ ಅಂತಂದರೆ ಸೊ ಏನು ಮಾಡ್ಕೋಬೇಕು ಅವರು ಇಂಥದ್ದು, ಬಿಕಾಸ್ ಕೆಲವೊಬ್ಬರಿಗೆ ಆಕ್ಯುಪೇಷನ್ ಹಂಗೆ ಇರುತ್ತೆ, ದೇ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್, ದೇ ಹ್ಯಾವ್ ಟು ವರ್ಕ್ ವೆಲ್ ಇಟ್ ಇಸ್, ಸೊ ಅವ್ರಿಗೆ ಏನನ್ನು ಹೇಳ್ತೀರಾ ಡಾಕ್ಟರ್ ನೀವು? ಅಂಥ ಪೇಷಂಟ್ಸ್ಗೆ ಅಂಥ ವ್ಯಕ್ತಿಗೆ ನಾನು ಹೇಳೋದು, ನಿಂತ್ಕೊಂಡೇ ಕೆಲಸ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಟೇಕ್ ಅ ಬ್ರೇಕ್, ಒಂದು 10-15 ಮಿನಿಟ್ಸ್ ಬ್ರೇಕ್, ಎವ್ರಿ ಆರ್ ಆರ್ ಎವ್ರಿ 2 ಅವರ್ಸ್ ಬ್ರೇಕ್ ತಗೊಂಡು ನಿಂತ್ಕೊಂಡಿರ್ಬೇಕಿದ್ರೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಅಂಡ್ ದೆನ್ ಕಂಟಿನ್ಯೂ ದ ವರ್ಕ್. ಸ್ವಲ್ಪ ಓಡಾಡೋ ಅಭ್ಯಾಸ ಇರಬೇಕು, ಒಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿನ ಅಭ್ಯಾಸ ಮಾಡ್ಕೋಬೇಕು ಅಂತಾನೆ ಹೇಳ್ತೀನಿ. ಅಂಡ್ ತುಂಬಾ ಹೊತ್ತು ಯಾರು ಕೂತ್ ಕೆಲಸ ಮಾಡ್ತಾರೋ ಅವ್ರಿಗೆ ನಾನು ಹೇಳೋದು ಒಂದ್ ಸ್ವಲ್ಪ ಓಡಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಅಂದ್ರೆ ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ, ಸ್ವಲ್ಪ ತುಂಬಾನೇ ಕೂತು ಕೆಲಸ ಮಾಡೋರ್ಗೆ ಆಗಾಗ ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ಓಡಾಡ್ಕೊಂಡು ಒಂದು ರೆಸ್ಟ್ ಅನ್ನ ಮಾಡ್ಕೊಂಡು ಒಂದು ಲೈಕ್ ಈ ರೀತಿಯ ಮೇಂಟೆನೆನ್ಸ್ ಅನ್ನ ಮಾಡ್ಕೊಂಡ್ರೆ ಖಂಡಿತ ವೆರಿಕೋಸ್ ವೇನ್ ಸಮಸ್ಯೆ ಬರದೇ ಇರುವ ಹಾಗೆ ನೋಡ್ಕೊಳ್ಬಹುದು ಅಂತ ಡಾಕ್ಟರ್ ಹೇಳ್ತಾ ಇದಾರೆ. ಸೊ ಯಾರಿಗೆ ಸಮಸ್ಯೆ ಇದೆ ಆದ್ರೂ ಕೂಡ ಒಂದು ನೀವು ಕೆಲಸವನ್ನ ಮಾಡ್ಕೊಳ್ಳೇಬೇಕು, ನಂಗೆ ವೆರಿಕೋಸ್ ವೇನ್ ಸಮಸ್ಯೆ ಕೂಡ ಬಂದ್ಬಿಟ್ಟಿದೆ ಅಂತಂದ್ರೆ, ಸೊ ಖಂಡಿತ ನೀವು ಅಂತವ್ರು ವೀಕೇರ್ ಹೋಮಿಯೋಪತಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಆದಷ್ಟು ಬೇಗ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ವೀಕ್ಷಕರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ. ಸೊ ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗರು ವೀಕೇರ್ ಹೋಮಿಯೋಪತಿಯ ತಜ್ಞರಾಗಿದ್ದಂತಹ ಡಾಕ್ಟರ್ ವಿದ್ಯಾ ಅವರು, ಅಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆಗಿ ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರಿಗೆ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿಲ್ಲ ನಾನು ಹೇಳುವಂತ ಮಾತಿಷ್ಟೇ, ಸೊ ನೇರವಾಗಿ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುವಂತಹ ನಂಬರ್ ಏನಿದೆ ಅದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.